Otherwise, keep only one cup. But that will be crowded. Jai 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 Jai.
ಸೆಟ್ಸ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಸೊ ಎಲ್ಲವೂ ಒಂದು ಒಗ್ಗೂಡಿ ಒಳ್ಳೆ ಸಿನಿಮಾ ಆಗಿದೆ ಸೊ ಭಜರಂಗಿ ಅವಾರ್ಡಿ ವಾಸ್ ದ ಮೂವಿ ಹೇಳ್ಬೇಕಂದ್ರೆ ತುಂಬ ದೊಡ್ಡ ಸಿನಿಮಾ ಆಗುತ್ತೆ ನಮ್ಮ ಕನ್ನಡದಲ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ ಐ ಡೌಟ್ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಹರ್ಷ ಆ್ಯಂಡ್ ಟೀಮ್ ಅಣ್ಣ ಆಲ್ ದಿ ಬೆಸ್ಟ್ ಅಣ್ಣ ಯೋಗಿ ಅವರೇ ನಿಮ್ಮ ಕಾಸ್ಟ್ಯೂಮ್ ಒಂಥರ ಪವರ್ ಕೊಟ್ಟಿದೆ ಈ ಸಿನಿಮಾಗೆ ಹಾಗೆ ಕಾರ್ಯಕ್ರಮಕ್ಕೆ ಪವರ್ ಸ್ಟಾರ್ ಬಂತು ಒಂದು ಹೆಚ್ಚಿನ ಪವರ್ ಕಾರ್ಯಕ್ರಮಕ್ಕೆ ಸಿದ್ಧಾಗಾಯಿತು ಅಪ್ಪು ಸರ್ ನಾಟಿಂಗ್ ವೆಲ್ಕಮ್ ಆ್ಯಂಡ್ ಯೋಗಿ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಅವ್ರು ಹೇಳಿದ್ರು ನನಗೆ ಮಾತಾಡೋದಕ್ಕೆ ಬರಲ್ಲ ನನ್ನನ್ನೇ ಫಸ್ಟ್ ಕರೆಸಿದ್ದೀರಾ ಅಂತ ಸಿನಿಮಾದಲ್ಲಿ ಮಾತುಗಳನ್ನು ಕೊಟ್ಟಂತಹ ಸ್ಕ್ರಿಪ್ಟ್ ರೈಟರ್ನ ಸಂಭಾಷಣೆಕಾರನ ವೇದಿಕೆ ಮೇಲೆ ಕರೆಸೋಣ ಅವ್ರ ಮಾತು ಹೇಗಿರುತ್ತೆ ಅಂತ ಕೇಳೋಣ ಪ್ಲೀಸ್ ಲೆಟ್ಸ್ ವೆಲ್ಕಮ್ ರಘು ನಿಡುವಳ್ಳಿ ಸರ್ ಆನ್ ಸ್ಟೇಜ್ ರಘು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹರ್ಷ ಸರ್ ಜೊತೆ ನಾನು ಮಾರುತಿಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದು ನನ್ನ ಕೆರಿಯರ್ಲಿ ತುಂಬ ಹೊಸದಾದ ಸಿನಿಮಾ ಯಾಕೆಂದ್ರೆ ಇಷ್ಟವರೆಗೆ ಬರೆದಿರೋ ಸಿನಿಮಾಗಳಿಗಿಂತ ವಿಭಿನ್ನವಾಗಿರೋ ಸಿನಿಮಾ ಒಂದಷ್ಟು ವಿಚಾರಗಳಿಗೆ ಗೊತ್ತಿರಲಿಲ್ಲ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಗುರುಜಿಗಳ ಹತ್ರ ಎಲ್ಲ ಮಾತಾಡಿ ತುಂಬ ವಿಚಾರಗಳು ಆಧ್ಯಾತ್ಮಿಕವಾದ ವಿಚಾರಗಳು ಮತ್ತೊಂದೆಲ್ಲ ರಿಸರ್ಚ್ ಮಾಡಿ ಒಂದಷ್ಟು ಬರೀಬೇಕಾದಂತು ಹರ್ಷ ಸರ್ ಕೊಟ್ಟ ಇನ್ಪುಟ್ಸಿಂದ ಇದು ಬೇರೆ ಥರ ಬಂದಿದೆ ಅಂತ ಬೇರೆ ತರದ ಸಿನಿಮಾ ಇದೆ ನನ್ನ ಕೆರಿಯರ್ಗೆ ಓಕೆ ಸೊ ಡೈಲಾಗ್ಸ್ ಏನಾದ್ರು ಜನಕ್ಕೆ ನನಗೆ ಸಿಗುತ್ತಾ ಕೇಳ್ಬೋದು ನಿಮ್ಮ ಭಜರಂಗಿ ಟು ಡೈಲಾಗ್ ನಲ್ಲಿ ನಿಮ್ಮ ಫೇವರೇಟ್ ಡೈಲಾಗ್ ಏನಾದ್ರೂ ಕೇಳಕ್ ಸಿಗುತ್ತಾ ಹರ್ಷ ಮಾಸ್ಟರ್ ಗೊತ್ತಾಗೋದು ಬೇಡ ಹಿಂಗೆ ಇವ್ರಿಗೆಲ್ಲ ಒಳ್ಳೆ ಟ್ರೈನಿಂಗ್ ಆಗಿದೆ ಸಿನಿಮಾ ಕತೆ ಆಗಲಿ ಡೈಲಾಗ್ ಆಗಲಿ ಎಲ್ಲ 29ನೇ ತಾರೀಕು ಕಾಯಿರಿ ಅಂತಿದ್ದೀರಾ ನೀವು ಎನಿವೆ ಥ್ಯಾಂಕ್ ಯು ಸೋ ಮಚ್ ರಘು ಅವರೇ ಥ್ಯಾಂಕ್ ಯು ವೆರಿ ಮಚ್ ಸೊ ಇಲ್ಲಿ ಡೈಲಾಗ್ ಕೇಳಕ್ ಸಿಕ್ಕಿಲ್ಲ ಬಟ್ ಇವರ ಡೈಲಾಗ್ಸ್ ಖಂಡಿತವಾಗಿಯೂ 29ನೇ ತಾರೀಕು ನಂತರ ಥಿಯೇಟರ್ ನಲ್ಲಿ ಆ ಬಿಸಿಲು ಆ ಚಪ್ಪಾಳೆ ಅದ್ರ ಜೊತೆನೇ ಕೇಳೋಣ ಅಂತ ಹೇಳ್ತಾ ಕಾಸ್ಟ್ಯೂಮ್ಸ್ ಡೈಲಾಗ್ಸ್ ನ ಜೊತೆ ಜೊತೆ ಬಹಳ ಮುಖ್ಯವಾಗಿ ಈ ಸಿನಿಮಾದ ಪೋಸ್ಟರ್ ಟೀಸರ್ ಟ್ರೈಲರ್ ಎಲ್ಲ ನೋಡಿದಾಗ ಭಾವ ಅನ್ಸದ್ದು ಸೆಟ್ಗಳು ಅದೆಂಥ ಅದ್ಭುತವಾದ ಸೆಟ್ಗಳನ್ನ ಈ ಟ್ರೈಲರ್ ಅಲ್ಲಿ ನೋಡಿದ್ವಿ ಯಾವ ವೇಟಿಂಗ್ ಅದಕ್ಕೆ ಸಿನಿಮಾ ನೋಡೋದಕ್ಕೆ ಹಿಂಗ್ ಹೆಂಗಿರ್ಬೋದು ಪ್ರತಿ ಫ್ರೇಮ್ ಎರಡೆರಡೂವರೆ ಗಂಟೆ ಥಿಯೇಟರ್ ಅಲ್ಲಿ ನೋಡಿದಾಗ ಅಂತ ಹಾಗಾಗಿ ಆರ್ಟ್ ಡೈರೆಕ್ಟರ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ಲೆಟ್ಸ್ ಆಲ್ ಪ್ಲೀಸ್ ವೆಲ್ಕಮ್ ರವಿ ಸಂತೆ ಹಾಕಲು ಸರ್ ಆನ್ ಸ್ಟೇಜ್ ಸರ್ ಫಸ್ಟ್ ಆಫ್ ಆಲ್ ಒನ್ ಜೋರಾ ಚಪ್ಪಾಳೆ ನಿಮ್ಮ ಅದ್ಭುತವಾದ ಶ್ರಮ ನಿಮ್ಮ ಕ್ರಿಯೇಟಿವಿಟಿ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ಮೇಡಮ್ ಹೇಳ್ತಾ ಇದ್ರು ಸೊ ಡೈರೆಕ್ಟರ್ ತಲೆಯಲ್ಲಿ ಮೂರು ಕೆಲಸಗಳಿತ್ತು ನಿರ್ಮಾಪಕ ಹತ್ರ ತೋಳ್ನಲ್ಲಿ ಮಲ ಇತ್ತು ನಮಗೆ ಕೆಲಸದ ಹಸಿವು ಇತ್ತು ಅದನ್ನ ಕೊಟ್ಟಿದ್ವಿ ಎಲ್ಲರನ್ನು ಅದನ್ನ ಪ್ರೂವ್ ಮಾಡೋಣ ಅಂತ ಇಡೀ ತಂಡ ಎಲ್ಲ ಸೇರ್ಕೊಂಡ್ಬಿಟ್ಟು ನಾನು ಒಬ್ಬನೇ ಅಲ್ಲ ನಮ್ಮ ಡಾಕ್ಟರ್ನವರು ಮೇಕಪ್ನವರು ಎಲ್ಲರಿಗೂ ಚಾಲೆಂಜ್ ಬರ್ಕಿತ್ತು ಸೊ ಡೈರೆಕ್ಟರ್ದು ಭಾಳ ಕನಸಿನ ಚಿತ್ರ ಆಗಿತ್ತಿದೆ ಸೊ ನಾನು ದೊಡ್ಡದಾಗಿ ಅದರಿಂದ ಮೂರನೇ ಚಿತ್ರವನ್ನು ಕೂಡ ಮಾಡ್ತಾ ಇದ್ದೆ ಅದರಿಂದ ಒಂದು ಕೂಡ ನಾನು ಮಾಡಿದ್ದರಿಂದ ನಮಗೆ ಅದನ್ನು ತುಂಬ ಚಾಲೆಂಜ್ ಆಗಿಬಿಟ್ಟಿದ್ರು ಅದನ್ನು ಯಶಸ್ವಿ ನಿರ್ವಹಿಸಿದಂತ ಎಷ್ಟು ಭರ್ಜರಿಯಾಗಿ ಸಿನಿಮಾದ ಸಾಂಗ್ ಮಾಡುತ್ತೆ ಅಂತ ಇಲ್ಲೇ ಒಂದು ಸಾಕ್ಷಿ ಕೊಟ್ಟಂಗೆ ಆಯ್ತು ಅದೇ ಟೈಮ್ಗೆ ಯಶ್ ಸರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ತರ ಇದೆ ಅಲ್ಲ ಹಿರಿಯರಿಗೂ ಯಶ್ ಸರ್ ತಾನೇ ಇಂತಾನೆ ಬಂದಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಪರವಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಕೆಲವೊಂದ್ಸಲ ಮುಂದೇನಾಗುತ್ತೆ ಅಂತ ಒಂದು ಸೂಚನೆ ಇಲ್ಲೇ ಸಿಗುತ್ತೆ ಅಂತೆ ಆ ರೀತಿ ಆಯಿತು ಆರ್ಟ್ ಬಗ್ಗೆ ಸೆಟ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿಯಿಂದ ಮಾತಾಡ್ತಾ ಇದ್ವಿ ಅದಕ್ಕೆ ಎಸ್ ಹೌದು ಇದು ಅದ್ಭುತವಾಗಿದೆ ಅಂತ ಹೇಳೋ ಥರನೇ ಅದೇ ಟೈಮ್ಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವ್ರು ಬಂದಿದ್ದಾರೆ ಯಶ್ ಅವ್ರಿಗೆ ಸ್ವಾಗತ ನಮ್ಮ ಈ ಬ್ಯೂಟಿಫುಲ್ ಕಾರ್ಯಕ್ರಮಕ್ಕೆ ಸೊ ನಮ್ಮ ರವಿ ಸಂಜಯ್ ಸರ್ ಹೇಳ್ದಂಗೆ ನಮ್ಮ ತೋಳಲ್ಲಿ ಶಕ್ತಿ ಇತ್ತು ಟೀಮಲ್ಲಿ ಬಲ ಇತ್ತು ಇಷ್ಟು ಅದ್ಭುತವಾದಂತಹ ಕೆಲಸ ಆಯಿತು ಅಂತ ಹೇಳಿ ಸಿನಿಮಾದಲ್ಲಿ ಅಷ್ಟು ಶಾರ್ಪ್ ಆಗಿ ಅಷ್ಟು ಏನನ್ನೋದು ಒಂದು ಕೋಪ ಇದೆ ಒಂದು ಸತ್ಯ ಇದೆ ಅನ್ನೋ ಥರ ನಿಮ್ಮ ಮುಖದಲ್ಲಿ ಕಾಣುತ್ತೆ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಭಜರಂಗಿ ಟು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹರ್ಷ ಮಾಸ್ಟರ್ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್
ತುಂಬ ಡಿಫ್ರೆಂಟ್ ಆಗಿತ್ತು ನನ್ನ ಕ್ಯಾರೆಕ್ಟರ್ ಚಿಂಗ್ನಿಕಿ ಅಂತ. ಸೊ ಲೈಕ್ ಯು ಸೇಡ್, ಐ ಲುಕ್ ಟೋಟ್ಲಿ ಡಿಫ್ರೆಂಟ್ ಇನ್ ದಿಸ್ ಮೂವಿ. ಯು ನೋ, ಶೀಸ್ ಯುನೀಕ್. ಓಕೆ, ಶೀಸ್ ಟೋಟ್ಲಿ ಯುನೀಕ್ ಫ್ರಮ್ ದ ವೇ ಶಿ ಲುಕ್ಸ್ ಅಂಡ್ ವಾಕ್ಸ್ ಅಂಡ್ ಟಾಕ್ಸ್ ಅಂಡ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಹರ್ಷ ಮಾಸ್ಟರ್ ಫಾರ್ ಗಿವಿಂಗ್ ಮೀ ದಿಸ್ ಕ್ಯಾರೆಕ್ಟರ್. ಇಷ್ಟು ಸ್ವೀಟ್ ಆಗಿ ಇಷ್ಟು ಮುದ್ದಾಗಿ ಮಾತಾಡುವಂತಹ ಈ ನಟಿ ಅಷ್ಟು ಪವರ್ಫುಲ್ ಪಾತ್ರನ ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗೆ ಅವರಲ್ಲಿರುವಂತಹ ಟ್ಯಾಲೆಂಟ್ ಕಾರಣ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇದೆ. 29th ನಾವೆಲ್ಲರೂ ಕಾಯಬೇಕು. ಸೊ ಭಾವನಾ ಮ್ಯಾಡಮ್, ಒಂದು ಮಾತು ಹೇಳಿ, ಟಗರೂರಲ್ಲಿ ಆಲ್ರೆಡಿ ಶಿವಣ್ಣ ಜೊತೆಗೆ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಇತ್ತು, ಒಂದು ಭರ್ಜರಿ ಮೂವಿ ಇತ್ತು. ಹೌ ಇಸ್ ಇಟ್ ವರ್ಕಿಂಗ್ ವಿತ್ ಶಿವಣ್ಣ ಹಾಗೆ? Shivan is a gem of a person. I don't have to tell anybody that. He's a professional, he's an amazing human being, and you know, he's a superstar, but the way he behaves, I don't know, like, we should learn so much from him. He's so humble, so down to earth, and Shivan, always respect. Thank you. So, ee performance ge nimma ee beautiful character bage ಇವರೇನು ಎಕ್ಸ್ಟ್ರಾ ಮಾತಾಡಲ್ಲ ಅಂತ ನಾನು ಗೊತ್ತಾಗ ಹೋಗಿದೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೆ ಅವ್ರು ಇಷ್ಟೇ ಮಾತಾಡ್ತಾರೆ. ಆದರೂ ಈ ಮೂವಿ ನೋಡೋಕ್ಕೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡೋಕ್ಕೆ, ವಿ ಆರ್ ಆಲ್ ವೇಟಿಂಗ್. 29th ಭಜರಂಗಿ ಚುವಲ್ಲಿ ಈ ಕಣ್ತದ ಗೊಂಬೆ ನಾನು ಮತ್ತೆ ನೋಡೋಣ, ಬೇರೆ ನೋಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಭಾವನಾ ಅಲ್ಲ ಮೇಡಮ್, ಎಂಥ ಒಂದು ಸರ್ಪ್ರೈಸ್ ಕೊಟ್ರಿ ಈ ಸಿನಿಮಾದಲ್ಲಿ ಅಂದರೆ, ಹಿಂದೆಲ್ಲ ಇವರು ಒಂಥರ ಕರ್ಪೂರದ ಗೊಂಬೆ ಮೇಣದ ಬತ್ತಿ ಇದ್ದಂಗೆ. ನಿಮ್ಮ ಸಿನಿಮಾಗಳು ಬಂದರೆ ಟಿ ವಿ ಪರದೆ ಅಥವಾ ಬೆಳ್ಳಿ ಪರದೆ ಮುಂದೆ ನಾವೊಂದು ಬೌಲ್ ಇಟ್ಕೋಬೋದು ನಿಮ್ಮ ಕಣ್ಣೀರನ್ನು ಕಲೆಕ್ಟ್ ಮಾಡೋಕ್ಕೆ. ಬಟ್ ಈ ಸಿನಿಮಾದಲ್ಲಿ ಆಸ್ಟ್ರೇ ಹಿಡ್ಕೋಬೇಕು ಚುಟ್ಟ ಜೊತೆಗೆ ಒಂದು ರಾಲ್ ಉಪ್ಪು. ಅಪ್ಪ, ಆ ಗೆಟಪ್ಪೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಿಂದೆಂದು ಶ್ರುತಿ ನಡನ ಆ ಥರ ನಾವು ನೋಡಿಲ್ಲ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಪಾತ್ರವನ್ನು ನನಗೆ ಹರ್ಷ ಸರ್ ಅವರು ಹೇಳಿದಾಗ, ನನ್ನನ್ನು ನಾನು ಇದುವರೆಗೂ ಅಳಿಸಿದ್ದೀನಲ್ವ, ನನ್ನನ್ನು ಅಳಿಸ್ದವ್ರು ಯಾರು ಇಲ್ಲ, ಹರ್ಷ ಅವ್ರು ನನ್ನನ್ನು ಅಳಿಸ್ಬಿಡ್ತಾ ಇದ್ರು. ಆ ಹೆದರಿಕೆಗೆ ನನಗೆ ಅಳು ಬರ್ತಾ ಇತ್ತು. ಏನು ಸರ್ ಈ ಥರದ ಒಂದು ಪಾತ್ರ, ಯಾಕೆ ಕಲ್ಪನೆ ಮಾಡ್ಕೊಂಡ್ರಿ ನನ್ನನ್ನು ಇಟ್ಕೊಂಡು ಅಂತ. ಅವ್ರು ಹೇಳಿದ್ರು, ಇಲ್ಲ ನೀವು ಮಾಡಿದ್ರೆ ಮಾತ್ರ ಅದು ವ್ಯತ್ಯಾಸವಾಗಿ ನನಗೆ ಕಾಣುತ್ತೆ, ಬೇರೆ ಕಲಾವಿದರು ಮಾಡಿದ್ರೆ ಅದು ಒಂಥರ ಸಹಜ ಅನಿಸುತ್ತೆ ನನಗೆ, ಹಾಗಾಗಿ ನೀವು ಈ ಪಾತ್ರ ಮಾಡಲೇಬೇಕು ಅಂದರು. ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು, ಏನೋ ಧೈರ್ಯ ಮಾಡಿ ಸಿನಿಮಾನ ಒಪ್ಕೊಂಬಿಟ್ಟೆ. ಕ್ಯಾರೆಕ್ಟರ್ ಸ್ವಲ್ಪ ಖಡಕ್ ಆಗಿರುತ್ತೆ ಅಂತ ಅಷ್ಟೇ ಹೇಳಿದ್ರು, ಆದರೆ ಈ ಥರದ್ದೊಂದು ಎಕ್ಸ್ಟ್ರಾ ಎಫೆಕ್ಟ್ಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ. ಅಡ್ವಾನ್ಸ್ ಬರುತ್ತೆ ಮನೆಗೆ ಅಂತ ಅಂದ್ಕೊಂಡೆ. ಮನೆಗೆ ಒಂದು ಕವರ್ ಬಂತು, ಕವರ್ ಓಪನ್ ಮಾಡಿದಾಗ ನೋಡಿದೆ ಹರ್ಷ ಅವರು ಚುಟ್ಟ ಕಳಿಸಿದ್ರು ನನಗೆ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಈ ಸಿನಿಮಾಗೆ ಅಂತ. ಇಟ್ ವಾಸ್ ರಿಯಲಿ ವೆರಿ ಟಫ್ ಫಾರ್ ಮೀ ಟು ಲರ್ನ್. ಆ ಸೀನಲ್ಲಿ ಆ ಚುಟ್ಟ ಇಟ್ಕೊಂಡು ನಾನು ಆ ಗೆಟಪ್ನೆಲ್ಲ ಮಾಡ್ಕೊಂಡು ಕ್ಯಾರವನ್ನಲ್ಲಿ ಹೇಳ್ತಾ ಇದ್ದೆ, ಲವ್ ಹುಡುಗರ ಚೆನ್ಾಗಿದೆಯಾ ನೋಡ್ರಪ್ಪ, ನನ್ನ ನೋಡಿ ಹೆದರ್ಕೋಬೇಕು ಕಣೋ, ಒಂದು ನಗೋ ಥರ ಇದ್ರೆ ದೇವರೇ ನಾನು ಕ್ಯಾರವನ್ ಬಿಟ್ಟು ಇಳಿಯಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ನಾನು ರೆಡಿ ಆಗಿ ಬಂದ ತಕ್ಷಣ ಹರ್ಷ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ನನಗಿರಲಿಲ್ಲ. ನಕ್ಕೊಡ್ತಾರ ನಾನು ನೋಡಿ ಅಂತ ನನಗೆ ಹೆದರಿಕೆ ಇತ್ತ. ಆದರೆ ನಾನು ಶಾರ್ಟ್ಗೆ ಹೋದ ತಕ್ಷಣ ಒಬ್ಬ ಕಲಾವಿದರು ಕೂತಿದ್ರು, ಕೂತಿದ್ದವ್ರು ಎದ್ದು ಬಂದರು, ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಡಿಫ್ರೆಂಟಾಗಿ ಕಾಣ್ತಾ ಇದೆಯಾ ಅಂದರು. ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಆ ಕಾನ್ಫಿಡೆನ್ಸ್ ಕೊಡದೇ ಇದ್ರೆ ನಾನು ಈ ಕಡಕ್ ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಕಡಕ್ ರೊಟ್ಟಿ ಥರ ಎಲ್ಲೋ ಇರ್ತಿದ್ದು. ಅವ ಎಲ್ಲ ನಟ ನಟಿಯರು ಸಿನಿಮಾಗೆ ಮುಂಚೆ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ರಲ್ಲ, ಶ್ರುತಿ ಮ್ಯಾಡಮ್ ಅವರು ಈ ಸಿನಿಮಾಗೋಸ್ಕರ ಚುಟ್ಟ ಅದ್ರ ಜೊತೆಗೆ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಹೌದು, ಆ ಚುಟ್ಟ ಇಟ್ಕೊಂಡು ಡೈಲಾಗ್ ಹೇಳೋದಿದೆಯಲ್ಲ ಅದೇ ತುಂಬ ಕಷ್ಟ ಆಗಿತ್ತು. ಸಾಕಷ್ಟು ಹೋಮ್ವರ್ಕ್ ಅನ್ನೋದ್ಕಿಂತ ಸಾಕಷ್ಟು ಚುಟ್ಟ ಖಾಲಿ ಮಾಡಿದ್ವಿ. ಸೊ ಹೋಮ್ ಅದ್ರ ಜೊತೆ ಹೋಮ್ವರ್ಕ್ ಆಗೋಯ್ತು. ಬಟ್ ನೀವು ಹೇಳಿದಂಥ ಮಾತು ನಿಜವಾಗ್ಲೂ ನಿಜ. ನೀವು ಅಂತಹ ಪಾತ್ರದಲ್ಲಿ ಅಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ಳೋದು ನಮಗೆಲ್ಲ ನೋಡೋಕೆ ಬಹಳ ಖುಷಿ ಆಗುತ್ತೆ. ಸೊ ಇಟ್ ಇಸ್ ವಂಡರ್ಫುಲ್ ಟು ಸಿ ಯು ಇನ್ ದ್ಯಾಟ್ ಲುಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಇನ್ನೊಂದು ಎರಡು ಮಾತನಾಡೋಕ್ಕೆ ಇಷ್ಟಪಡ್ಕೊಂಡಿದ್ದ. ತುಂಬ ಅಪರೂಪ ಈ ಥರದ ಒಂದು ಅವಕಾಶ ನನಗೆ ಸಿಕ್ಕೋದಕ್ಕೆ. ನಾನು ಈ ಚಿತ್ರರಂಗಕ್ಕೆ ಬಂದಿದ್ದು 30 ಹಿಂದೆ. ಇಬ್ಬರು ದಂಪತಿಗಳು ನನ್ನನ್ನು ಎಲ್ಲೋ ಹಳ್ಳಿಗೆ ನಾಟಕ ಕಂಪ್ನಿಯಲ್ಲಿ ಇದ್ದವಳನ್ನ ಒಂದು ಕಂಪ್ನಿಲಿ ನೋಡಿ, ಒಂದು ಫೋಟೋ ನೋಡಿ, ಈ ಹುಡುಗಿ ಸಿನಿಮಾಗೆ ಬರಲೇಬೇಕು,
ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಗೀತಕ ಮತ್ತು ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ. ನಿಮ್ಮ ಬ್ಯಾನರ್ನ ಬಂದಂಥ ಕೂಸ್ಕೊಂಡು ನಾವೆಲ್ಲ ಇಲ್ಲಿ ನನ್ನಂಥ ಹಲವಾರು ನಾಯಕಿಯರನ್ನ ಈ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ. ಈ ಸಿನಿಮಾದಲ್ಲೂ ಕೂಡ ಈ ಥರದ ಒಂದು ಗೆಟಪ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ನಾನು ಇದನ್ನು ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹರ್ಷ ಅವರು ಕೂಡ ಅಷ್ಟೇ, ಈ 30 ವರ್ಷ ಆಯಿತು ಒಬ್ಬ ನಾಯಕಿಯನ್ನ ಈ ರೀತಿ ವಿಭಿನ್ನವಾಗಿ ಕೂಡ ತೋರಿಸ್ಬೋದು ಅನ್ನುವಂಥ ಒಂದು ದೃಷ್ಟಿಕೋನ ಇತ್ತಲ್ಲ, ಅದು ನನಗೆ ತುಂಬಾನೇ ಖುಷಿ ಆಯಿತು. ಕೃತಜ್ಞನಾಗಿದ್ದೀನಿ. ಎಷ್ಟೋ ಡೈರೆಕ್ಟರ್ಗಳು ಹೀರೋಗಳನ್ನ ಹುಟ್ಟಾಕ್ತಾರೆ, ಆದರೆ ಒಬ್ಬ ಡೈರೆಕ್ಟರ್ ವಿಲನ್ಸ್ಗಳನ್ನ ಹುಟ್ಟಾಕ್ತಾರೆ. ಎಂತ ಅದ್ಭುತವಾದಂಥ ವಿಲನ್ಗಳನ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರ ಜಯಣ್ಣ ಸರ್. ಅದ್ಭುತವಾಗಿ ಸಿನಿಮಾವನ್ನ ತೆರೆ ಮೇಲೆ ತರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ತುಂಬ ಕೃತಜ್ಞಳಾಗಿದ್ದೀನಿ. ಈ ಸಿನಿಮಾ ಇಷ್ಟೊಂದು ವಿಜೃಂಭವಾಗಿ ಓಪನ್ ಆಗೋದಕ್ಕೆ ಒಂದ್ ಕಡೆ ರಾಕಿಂಗ್ ಸ್ಟಾರ್, ಒಂದ್ ಕಡೆ ಪವರ್ ಸ್ಟಾರ್ ಎಲ್ಲರೂ ಸೇರಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಆ ಸ್ಕ್ರೀನ್ ಮೇಲೆ ಇರೋದು ಅಂತ ಅನ್ನಿಸ್ತಾ ಇವೆ ನೋಡಿದ್ರೆ ನಿಜವಾಗ್ಲೂ ಗುರುತೇ ಸಿಗ್ತಾ ಇಲ್ಲ. ನೀವು ಯಾರು ಆರಕ ಇದ್ರಲ್ಲಿ, ಯಾರು ಜಾಗ್ರವ ಇದ್ರಲ್ಲಿ, ಯಾರು ಗುರುಜಿ ಅಂತ ಗೊತ್ತಾಗ್ತಾ ಇಲ್ಲ. ಆರಕ ಯಾರಪ್ಪ ಅಲ್ಲ ಚೆಲುರಾಜ್ ಅವರೇ. ಅಂಥದ್ದೊಂದು ಗೆಟಪ್ಪು ಶಿವಣ್ಣನ ಜೊತೆ ಭಜರಂಗಿ ಟು ಹೆಸರಲ್ಲೇ ಒಂದು ಆಲ್ರೆಡಿ ಧೂಳೆಬ್ಬಿಸಿದಂತಹ ಒಂದು ಪವರ್ಫುಲ್ ಆದಂತಹ ಸಿನಿಮಾದ ಟೈಟಲ್ ಅಲ್ಲಿ ಈ ಪಾತ್ರ ನಿಮಗೆ ಸಿಕ್ಕಿದಾಗ ಹೇಗೆ ಅನಿಸ್ತು ಮಾಡೋದಕ್ಕೆ? ಮೊದಲಾಗಿ ಎಲ್ರಿಗೂ ನಮಸ್ಕಾರ. ಗಣ್ಯಾತಿ ಗಣ್ಯರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಹರ್ಷ ಮಾಸ್ಟರ್ ಥ್ಯಾಂಕ್ಸ್ ಹೇಳಲೇಬೇಕು. ಆಡಿಷನ್ ಏನು, ನಮಗೆ ಆಡಿಷನ್ ಕಾಲ್ ಕೊಟ್ಟಾಗ ನಾವು ಹೋಗಿ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ್ವು. ಅವಾಗ ಅವರು ಸರಿ ಇಂಥ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಗೆ ಸೆಲೆಕ್ಟ್ ಮಾಡಿದ್ರು. ಇದೊಂದು ನಮ್ಮ ಭಾಗ್ಯ, ಇದೊಂದು ದೊಡ್ಡ ಅದ್ಭುತವಂತ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಲ್ಲ ಈ ಪೋಸ್ಟರ್ ನೋಡಿದಾಗ ಇವರ ತಂದೆ ಪಾತ್ರ ಮಾಡ್ತಾರೆ ಜಾಗ್ರವ ಅಂತ ನಮ್ಮ ಪ್ರಸನ್ನ ಅವರು. ಸರ್ ಅಲ್ಲಿ ನೋಡಿದ ಪ್ರಸನ್ನ ಇಲ್ಲಿ ನೋಡೋ ಪ್ರಸನ್ನ ಎಂಥ ವ್ಯತ್ಯಾಸ ಇದೆ, ಆ ಗೆಟಪ್ ಹಂಗೆ ಹೆಂಗಾಯ್ತು ದಯವಿಟ್ಟು ಹೇಳಿ. ಹೌದು, ಮೊದಲಿಂದಾಗಿ ಎಲ್ಲರಿಗೂ ನಮಸ್ಕಾರ. ಹೌದು, ನನ್ನ ಪಾತ್ರದ ಹೆಸರು ಬಂದು ಜಾಗ್ರವ ಅಂತೇಳಿ. ನೀವು ಹೇಳಿದ ಹಾಗೆ ತುಂಬಾ ಇಂಪ್ಯಾಕ್ಟ್ ಮಾಡುವಂಥ ಪಾತ್ರ ನನಗೆ. ಮೇಕಪ್ ಹಾಕೋದಕ್ಕೆ ಒಂದು 2-2.5 ಗಂಟೆ ಬೇಕಾಗಿತ್ತು. ಅಂತ ಭಯಾನಕವಾದಂಥ ಮೇಕಪ್ಪು ಈ ಪಾತ್ರ ಸಿಗೋದಕ್ಕೆ ನಮ್ಮನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದಂಥ ಆಶ್ರಮ ಅಷ್ಟೇ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನಗೆ ಗೊತ್ತಿರುವ ಹಾಗೆ ವಿಲನ್ ಪಾತ್ರಗಳಿಗೆ 500-600 ಜನ ಆಡಿಷನ್ಗಳಿಗೆ ಬಂದಿರ್ಬೋದು. ಹೌದು ಹೌದು, ಆ ಅಷ್ಟು ಜನಗಳ ಆಡಿಷನ್ ನಾವು 3 ಜನ ಸೆಲೆಕ್ಟ್ ಆಗಿದೆ. ನಮಗೆ ತುಂಬಾ ಖುಷಿ ಇದೆ. ಹೊಸ ಪ್ರತಿಭೆಗಳಿಗೆ, ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು. ಅಲ್ಲ ಇಂಥ ಅದ್ಭುತ ಪ್ರತಿಭೆಗಳು 600 ಜನರ ನಡುವೆ ಸಿಕ್ಕಿದ್ದು ನಮಗೂ ಖುಷಿಯಾಗುತ್ತೆ. ಅಫ್ಕೋರ್ಸ್ ಸಿನಿಮಾದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿಲ್ಲ, ಬಟ್ ಅನ್ನ ಬೆಂದಿದೆ ಅಂತ ನೋಡಕ್ಕೆ ಬಂದಾಗಳು ಸಾಕು ಅಂತಾರಲ್ಲ, ಆ ಥರ ಇದೆ ನಿಮ್ಮ ಲುಕ್ಕು. ಆದರೆ ನನಗೊಂದು ಡೌಟು, ಅಲ್ಲಿ ಶಿವಣ್ಣ ನೋಡಿ ಅವ್ರು ಎಷ್ಟು ಮಗು ಥರ, ಅವ್ರು ಎಷ್ಟು ಸ್ವೀಟ್, ಎಷ್ಟು ಹಂಬಲ್, ಅವರಿಗೆ ವಿಲನ್ ಆಗಿ ಬರೋದು ಅಂದರೆ ನಿಮ್ಮ ಹಾರ್ಟಲ್ಲಿ ಏನು ಅನ್ನಿಸ್ತಾ ಇತ್ತು ನಿಮ್ಮಿಬ್ರಿಗೂ ಈ ಪ್ರಶ್ನೆ? ನಾನು ಆಗಲೇ ಹೇಳ್ತಿದ್ದೆ, ಒಂದು 200 ತೋಳಗಳು ಒಂದು ಸಿಂಹನ ಕೆಣಕಿದ್ರೆ ಸುಮ್ಮನೆ ಇರುತ್ತದೆ, ಸೈಲೆಂಟಾಗಿ ಇರುತ್ತೆ. ಯಾವಾಗ ಕೆಣಕ್ತಿ ಅದು ಟ್ರಿಗರ್ ಆಗುತ್ತೋ ಪಂಜೆ ಎದ್ದು ಒಂದೇ ಹೊಡೆಯೋದು, ಒಂದು ಕೊಡಿದ್ರೆ 200 ಓಡೋಗುತ್ತೆ. ಆ ಲಿಸ್ಟಿಗೆ ನಾವು ಸಿಗ್ತೀವಿ ಅಷ್ಟು. ಅದ್ರಲ್ಲಿ ನಮ್ಮ ಆಕಾರ, ನಮ್ಮ ವೇಷ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ನಾವು ಇರೋದ್ರಿಂದ ಹೌದು ಹೌದು ನಮ್ಮನ್ನು ಹಿಂಗೆ ತೋರಿಸ್ದಾಗಲೇ ಅಲ್ಲಿ ಆ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಆಕಾರ ನೋಡ್ಬಿಟ್ಟು ಅಲ್ಲಿ ಅಣ್ಣನ ಜಡ್ಜ್ ಮಾಡೋದಕ್ಕೆ ಆಗಲ್ಲ. ವಿಷುವಲ್ ನೋಡಕ್ ಬಹಳ ಖುಷಿ ಆಗ್ತಾ ಇದೆ. ನೀವು 3 ಜನ ಕಾಣಿಸ್ಕೊಳ್ಳೋ ರೀತಿಯ ಪ್ರತಿಯೊಂದು ಫ್ರೇಮ್ ನ ಐ ಥಿಂಕ್ ಅದಕ್ಕೆ ಭಜರಂಗಿ 2 ಈ ವರ್ಷದ ಮೋಸ್ಟ್ ವೇಟೆಡ್ ಸಿನಿಮಾ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಒಂದು ನಿರೀಕ್ಷೆ ಇದೆ. ಅಂಡ್ ಈ ಕಡೆ ಬರೋಣ, ಗಿರೀಶ್ ಅವರು ಗುರುಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ನಿಮ್ಮ ಹೈಟ್, ನಿಮ್ಮ ಎತ್ತರ ನೋಡಿ ನೀವು ಗುರು ಸ್ಥಾನದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ರಾ ಹೇಗೆ? ಎಲ್ಲರಿಗೂ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಭಜರಂಗಿ
ಹರ್ಷ ಮಾಸ್ಟರ್ಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ಒಂದು ಕನ್ನಡದಲ್ಲಿರೋ ಒಂದು ತುಂಬ ಚೆನ್ನಾಗಿದ್ದಾರೆ, ಅದರಲ್ಲಿ ಆಡಿಷನ್ ಕೊಟ್ಟರು ಮೇಲೆ ಅವ್ರು ಸೆಲೆಕ್ಟ್ ಮಾಡಿದ್ದಿದೆಯಲ್ಲ, ಲೈಕ್ ಅವ್ರು ಪರ್ಫಾರ್ಮ್ ಮಾಡೋಕ್ಕೆ ಕೇಳಿದಾಗ ಲೈಕ್ ಅವರಲ್ಲಿ ಅದೊಂದು ಟ್ಯಾಲೆಂಟ್ ಕಾಣಿಸಿದ್ರೆ ಮಾತ್ರನೇ ಅವರು ಸೆಲೆಕ್ಟ್ ಮಾಡೋದು. ಲೈಕ್ ಆ ಒಂದು ಸೆಲೆಕ್ಷನಲ್ಲಿ ನಾನು ಸೆಲೆಕ್ಟ್ ಆಗಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಲೈಕ್ ಥ್ಯಾಂಕ್ಸ್ ಹರ್ಷ ಮಾಸ್ಟರ್. ಆ್ಯಂಡ್ ಈ ಗುರುಜಿ ಪಾತ್ರ ಹೇಳಬೇಕು ಅಂತಂದರೆ ನನ್ನ ಹೈಟ್ ಬಂದು 6.5. ಆ್ಯಂಡ್ ಈ ಗುರುಗಳು ಈ ನಮ್ಮ ಕ್ಯಾರೆಕ್ಟರಲ್ಲಿ ಏನಿದೆ ನಾನು ಅತಿ ಚಿಕ್ಕವನು ಹೇಳಬೇಕು ಅಂತಂದರೆ ಈ ಒಂದು ಸಿನಿಮಾದಲ್ಲಿ ಅತಿ ದೊಡ್ಡ ಕ್ಯಾರೆಕ್ಟರ್ ಮಾಡಿದ್ದೀನಿ. ಶಿವಣ್ಣ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ಸ್ ಟು ಶಿವಣ್ಣ. ಆ್ಯಂಡ್ ಲೈಕ್ ನಮ್ಮ ಮೇಕಪ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಸಿನಿಮಾ ತಂಡದಲ್ಲಿರೋ ಪ್ರತಿಯೊಬ್ಬರು ನಮಗೆ ಹೊಸಬ್ರು ಅನ್ನೋದು ಫೀಲ್ ಮಾಡಿದ್ದಾರೆ. ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಅವರ ಸ್ವಂತ ಮಕ್ಕಳ ಥರನೇ ಟ್ರೀಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇಷ್ಟು ಅದ್ಭುತವಾಗಿ ನಾವು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಈ ಒಂದು ಸಿನಿಮಾದಲ್ಲಿ ನಮ್ಮನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಗಂಟಲಿನ ಅಷ್ಟು ಪವರ್ ನಾನು ನಿಮ್ಮಿಬ್ರಿಗೆ ಕೊಡ್ತೀನಿ. ಆ ಪವರ್ ಹೋಗ್ತಾ ಇರೋದಿಲ್ಲ, ಬಟ್ ಈ ಮಾತು ಬರುತ್ತೆ ಸರ್. ಯಶ್ ಅವರೇ, ಪಪ್ಪು ಸರ್, ಎಲ್ರಿಗೂ ರಿಷಬ್ ಶೆಟ್ಟರು ಸರ್, ಸಾರಿ ದಿನಕರ್ ಅವರು, ಶಾಖ ಅವರು, ಸಂತೋಷ್ ಅಂದ್ರ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಿಮ್ಮ ಏನ್ ಮಾತಾಡ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಿಬ್ರು ತಲೆ ಮೇಲೆ ಇರಲಿ, ಬಜರಂಗಿ ಟೂ ಮೇಲೆ ಇರಲಿ. ಥ್ಯಾಂಕ್ ಯು ಸರ್. ಈ ಸಿನಿಮಾನೇ ಮಾತಾಡುವಂತ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದೀರಾ. ಆ ಬಜರಂಗಿ ಟೂ ಸಿನಿಮಾದ ಟ್ರೈಲರ್ ಮಾತಾಡ್ತಾ ಇದೆ, ಆ ಪ್ರತಿಯೊಂದು ಕಾಸ್ಟ್ಯೂಮು, ಅಣ್ಣನ ಗೆಟಪ್, ಆ ಡೈಲಾಗ್ಸ್ ಮಾತಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಒಂದು ಜೋರಾ ಚಪ್ಪಾಳೆ ನಮ್ಮ ಈ ಹೆಮ್ಮೆಯ ಪ್ರೊಡ್ಯೂಸರ್ಸ್ಗೆ, ಯಾಕಂದ್ರೆ ಬಜರಂಗಿ ಟೂ ಟ್ರೈಲರ್ ನೋಡಿದಾಗ ವೇದಿಕೆ ಮುಂದೆ ಆಸೀನರಾಗಿರುತ್ತೆ. ಎಲ್ಲ ಗಣ್ಯರಿಗೆ ನಮಸ್ಕಾರ. ಜಯಣ್ಣ ಬಂದು ವೇದಿಕೆ ಮೇಲೆ ಎಲ್ಲರಿಗೂ ಬಂದರು. ಇದೊಂದು ಮೆಗಾ ಈವೆಂಟ್ ಬಿಕಾಸ್ ಶಿವಣ್ಣ ನಮ್ಮ ಚಿತ್ರರಂಗದ ಮೆಗಾಸ್ಟಾರ್. ಒಂದು ಯಾಕಂದರೆ ಹಲವಾರು ವರ್ಷಗಳಿಂದ ನಮ್ಮನ್ನು ಕನ್ನಡ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ. ಸೊ ಸುಮಾರಷ್ಟು ರೆಕಾರ್ಡ್ಗಳು ಅವ್ರ ಲಿಸ್ಟಲ್ಲೇ ಇದೆ. ಅಂಥ ಲಿಸ್ಟಲ್ಲಿ ಇದು ಅಗ್ರಗಣ್ಯವಾಗಿ ಬೆಳೀಲಿ, ತುಂಬ ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ನಾನು ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗವನ್ನು ಪ್ರಪಂಚದಾದ್ಯಂತ ತಗೊಂಡು ಹೋಗಿ ತೋರಿಸಿರುವಂಥ ಎಸ್ ಸರ್ ಇದ್ದಾರೆ, ಅಪ್ಪು ಸರ್ ಇದ್ದಾರೆ. ಸೊ ಇನ್ನೇನು ಹೇಳಬೇಕು, ನಾವು ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅದಕ್ಕೆ ನೆಕ್ಸ್ಟ್ ವರ್ಡ್ಸೇ ಬೇಡ. ನನ್ನ ಪ್ರಕಾರ ನಮ್ಮ ಚಿತ್ರರಂಗ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಯೂನಿಟಿಲಿ ಇದೀವಿ ಅಂತ ಹೇಳೋದಕ್ಕೆ ಇಂಥ ಅದ್ಭುತ ನಟರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದೇ ತೋರಿಸ್ಕೊಡ್ತಾ ಇದೆ. ಜಯಣ್ಣಂಗೆ ಮತ್ತು ಭೋಗಣ್ಣಂಗೆ ನಾನು ಆಫೀಸ್ಗೆ ಹೋದಾಗೆಲ್ಲ ಹೇಳ್ತಾ ಇರ್ತಾ ಇದ್ದೆ. ಯಾವತ್ತು ನಾನು ರಿಷಬ್ ಶೆಟ್ಟಿ ಹಾಕಿದ್ದ ಮುಂಚೆ ಪ್ರಶಾಂತ್ ಅಂತಿತ್ತು ನಮ್ಮ ಹೆಸರು. ಅದನ್ನ ಹೆಸರು ಬರ್ಕೊಂಡು ಫೋಟೋ ಹಿಂದೆ ನನ್ನ ನಂಬರ್ ಹಾಕಿ ಜಯಣ್ಣ ಆಫೀಸ್ಗೆ ಹೋದ್ರೆ ಒಳ್ಳೆ ಬಿಡ್ತಾ ಇರಲಿಲ್ಲ ನಾನು. ಅದಕ್ಕೆ ಜಯಣ್ಣ ಹೇಳ್ತಾ ಇದ್ದೆ, ನಾನು ಒಂದು ಸಿನಿಮಾ ಎಷ್ಟು ಅದ್ಭುತ ಅಂತಂದರೆ ಇವತ್ತು ಅವ್ರದ್ದೇ ಬ್ಯಾನರಲ್ಲಿ ನಾನು ನನ್ನ ಸಿನಿಮಾಗಳು ರಿಲೀಸ್ ಮಾಡಿದ್ದಾಗ್ಬೋದು, ಅವ್ರ ಬ್ಯಾನರಲ್ಲಿ ನಾನು ಡೈರೆಕ್ಟರ್ ಕೆಲಸಕ್ಕೆ ಒಂದು ಅವಕಾಶ ಸಿಕ್ತಿರೋದಾಗ್ಬೋದು. ಸಿನಿಮಾದಲ್ಲಿ ಮಾತ್ರ ಈ ಥರ ಆಗಕ್ಕೆ ಸಾಧ್ಯ. ಅಂಥ ಒಂದು ಚಿತ್ರರಂಗ ಇವತ್ತು ಎರಡು ಲಾಕ್ಡೌನ್ಗಳ ನಂತರ ಮತ್ತೆ ಓಪನ್ ಆಗಿ ಇವತ್ತು ಜನರು ಥಿಯೇಟ್ರಿಗೆ ಬಂದು ಅದ್ಭುತವಾಗಿ ಸಿನಿಮಾನ ನೋಡ್ತಾ ಇದ್ದಾರೆ. ಮತ್ತೆ ಪುನಃ ನಮ್ಮ ಚಿತ್ರರಂಗಕ್ಕೆ ಅಂಥ ಒಂದು ಸುವರ್ಣ ಯುಗ ಬಂದಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾರು ಕಾಯಕ್ಕೆ ಹೋಗ್ಬೇಡಿ, ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಬನ್ನಿ ನುಗ್ಗಿ. ಶಿವಣ್ಣ ಅವರ ಹೆಸರಿಗೆ ಇನ್ನೊಂದು ದೊಡ್ಡ ರೆಕಾರ್ಡನ್ನು ಸೇರಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ತುಂಬ ಖುಷಿ ವಿಚಾರ ಏನಂತಂದರೆ
ನನ್ನ ಮುಂದಿನ ಸಿನಿಮಾ ನಾನು ಶಿವಣ್ಣನ ಜೊತೆಗೆ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಇದೆ ನನಗೆ. ಸೊ ಅವ್ರಿಗೊಂದು ಆಕ್ಷನ್ ಕಟ್ ಹೇಳೋದಕ್ಕೆ ನನಗೊಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ರೆ ನಾನು ತುಂಬ ಭಾಗ್ಯವಂತ ಅಂತ ಅಂದ್ಕೊಳ್ತೀನಿ. ಅದು ಜಯಣ್ಣ ಮತ್ತು ಬೋಗಣ್ಣ ಅವರ ಬ್ಯಾನರಿಂದ. ಥ್ಯಾಂಕ್ ಯು ಸೋ ಮಚ್ ಜಯಣ್ಣ ಬೋಗಣ್ಣ ಆ್ಯಂಡ್ ಶಿವಣ್ಣ. ಸೊ ನಾನು ಕತೆ ಹೇಳಿದ ತಕ್ಷಣ ತುಂಬ ಖುಷಿ ಪಟ್ಟರು ಶಿವಣ್ಣ ಅವರು. ಸೊ ನೀವು ಖುಷಿ ಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಭಜರಂಗಿ ಟೂ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದ್ರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಫ್ಯಾಂಟಸಿ ವರ್ಲ್ಡ್ನ ಕ್ರಿಯೇಟ್ ಮಾಡೋದಿದ್ರೆ ಅದು ನಮ್ಮಲ್ಲೊಬ್ಬರು ಮಾಸ್ಟರ್ ಇದ್ದಾರೆ, ಅದು ಹರ್ಷ ಮಾಸ್ಟರ್. ಸೊ ಅದ್ಭುತವಾಗಿ ಬಂದಿದೆ ಸಿನಿಮಾ. ಹೈ ಹೋಪ್ಸ್ ಮತ್ತೆ ಥಿಯೇಟರ್ಗಳಲ್ಲಿ ನೂಕು ನೂಕು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ಥ್ಯಾಂಕ್ ಯು ರಿಷಬ್ ಸರ್. ಒಂದು ನಿಮಿಷ ಯಾವಾಗಲೂ ಸಿನಿಮಾದಲ್ಲಿ ಇವತ್ತು ನನ್ನ ಫಸ್ಟ್ ಡೈರೆಕ್ಟರ್ ಇಲ್ಲಿದ್ದಾರೆ ಹರ್ಷ ಮಾಸ್ಟರ್. ಅವರೇ ನನ್ನ ಮೊದಲು ಚಿತ್ರರಂಗಕ್ಕೆ ಪರಿಚಯಿಸಿದ್ದು. ಸೊ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಅವರು ಬೆಂದಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದು. ಮತ್ತು ನನ್ನ ಫಸ್ಟ್ ಪ್ರೊಡ್ಯೂಸರ್ ಜಯಣ್ಣ ಭೋಗೇಂದ್ರ ಅವರು ಇಲ್ಲಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್. ಹಾಗೂ ನನ್ನ ಫಸ್ಟ್ ಹೀರೋ ನನಗೆ ಡೈರೆಕ್ಟ್ರಾಗಿ ಬ್ರೇಕ್ ಕೊಟ್ಟಿದ್ದು ರಾಕಿಂಗ್ ಸ್ಟಾರ್. ಸೊ ನಿಮಗೂ ಧನ್ಯವಾದಗಳು. ಮತ್ತು ನನ್ನನ್ನು ಬೆಂದಟ್ಟಿ ನನ್ನ ಬೆನ್ನಲ್ಲಿರ್ತಾರ ಇರೋ ಪವರ್ ಸ್ಟಾರ್ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತು ಇಡೀ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರುಗಳಿಗೆ ಹೊಸ ಆಯಾಮಕ್ಕೆ ಬೆನ್ನೆಲುಬಾಗಿರೋ ಶಿವಣ್ಣನಿಗೆ ಧನ್ಯವಾದಗಳು. ಇವತ್ತು ನಾನಿಲ್ಲಿದ್ದೀನಿ ಅಂದರೆ ಹರ್ಷ ಮಾಸ್ಟರು ರಾಕಿಂಗ್ ಸ್ಟಾರ್ ಪವರ್ ಸ್ಟಾರ್ ಎಲ್ಲ ಕಾರಣ. ಚಿತ್ರರಂಗ ಇವತ್ತು ಈ ಮಟ್ಟಕ್ಕೆ ಇದೆ ಅಂದರೆ ಅದಕ್ಕೆ ದೊಡ್ಡ ಮನೆ ಕಾರಣ. ಮತ್ತು ಅಲ್ಲಿಂದ ಬಂದಂಥ ಪ್ರತಿಭೆಗಳು, ಅಲ್ಲಿಂದ ಬಂದಂಥ ಡೈರೆಕ್ಟರ್ಸ್, ಮತ್ತು ಶಿವಣ್ಣ ನಾಲ್ಕು ದಶಕಗಳಿಂದ ಚಿತ್ರರಂಗನ್ನ ನಮ್ಗಳನ್ನ ಜನ್ರೇಷನ್ಸ್ನ ಅಂದರೆ ನಾವು ಮಾತಾಡ್ತಾ ನಮ್ಮ ಟೀಮಲ್ಲಿ ಮಾತಾಡ್ತಿರ್ತಿದ್ವಿ ಎಲ್ಲಿಂದ ಶಿವಣ್ಣ 87 ಇಲ್ಲಿವರೆಗೂ ಪ್ರತಿ ಹೀರೋಗೂ ಕಾಂಪಿಟೇಷನ್ ಕೊಡ್ದ, ಪ್ರತಿ ಟ್ರೆಂಡ್ಗೂ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊತ ಇಲ್ಲಿವರೆಗೂ ಬಂದು ಮತ್ತು ಅವ್ರು ನೋಡಿದಾಗ ರೆಕಾರ್ಡು ಅವ್ರು ನೋಡಿದಾಗ ಕ್ರೇಜ್ ಯಾವುದೂ ಇಲ್ಲ, ಎಲ್ಲವನ್ನೂ ಅವ್ರು ನೋಡಾಗಿದೆ. ಸೊ ಈಗ ಭಜರಂಗಿ ಅದೇ ಒಂದು ಸಾಲಲ್ಲಿ ನಿಂತಿದೆ. ಸೊ ಶಿವಣ್ಣನ ದೊಡ್ಡ ಅಭಿಮಾನಿಯಾಗಿ ನಾನು ಕಾಯ್ತಾ ಇದ್ದೀನಿ, ಮಾರ್ನಿಂಗ್ ಶೋ ಸಿನಿಮಾ ನೋಡ್ತೀನಿ. ಅಣ್ಣ ಲವ್ ಯು, ನಿಮ್ಮ ಎನ್ಕರೇಜ್ಮೆಂಟು ಒಂದ್ಸತಿ ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ನಾನು ಕಾಲೇಜಲ್ಲಿದ್ದಾಗ ನಿಮ್ಮ ಮನೆಗೆ ಬಂದಿದ್ದೆ ಫಂಕ್ಷನ್ ಇನ್ವೈಟ್ ಮಾಡೋಕ್ಕೆ, ಅವಾಗ ಸಾಂಗ್ ಬರಿತೀನಿ ಅಂತ ಹೇಳಿದ್ದೆ. ನೀವು ಅಂದಿದ್ರೆ ಬರೆಯಮ್ಮ ಅಂದಿದ್ರಿ, ಯಾವ ಹುತ್ತದಲ್ಲಿ ಯಾವ ಎತ್ತೆ ಗೊತ್ತಿರಲ್ಲ, ನಿನ್ ಮಾಡಮ್ಮ ಒಳ್ಳೇದಾಗಲಿ ಅಂದಿದ್ರೆ. ಅಂದ್ರೆ ಫಸ್ಟ್ ನಾನೊಂದು ಚಿತ್ರರಂಗದ ವಿಷಯವಾಗಿ ನಿಮ್ಮನ್ನ ಮೀಟ್ ಮಾಡಿದ್ದೆ, ಅದು ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ. ಆ ಪಾಸಿಟಿವಿಟಿ ಪ್ರತಿಯೊಬ್ಬರಿಗೂ ಕೊಡುವಂಥ ನಟ ನೀವು, ಇಂಡಸ್ಟ್ರಿ ಕೂಡ ನಟ ನೀವು. ನೀವು ಸದಾಕಾಲ ಚೆನ್ನಾಗಿರ್ಬೇಕು, ಹೀಗೆ ಚಿರಯುವಕನಾಗಿರ್ಬೇಕು ಅಂತ ಚಾಮುಂಡೇಶ್ವರಿಗೆ ಕೇಳ್ಕೊತ. ಮತ್ತು ನಾನು ಇವತ್ತು ಇಲ್ಲಿ ನಿಲ್ಲ ಕಾರಣ ಅದು ಎಲ್ಲರೂ ನನ್ನ ಮುಂದೆ ಇದ್ದಾರೆ, ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸ್ ಅರ್ಪಿಸ್ತಾ ಈ ಸಿನಿಮಾ ಒಳ್ಳೆಯದಾಗಲಿ, ಹರ್ಷ ಮಾಸ್ಟರ್ಗೆ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಜೈ ಜೈ ಕರ್ನಾಟಕ. ಸಂತೋಷ್ ಸರ್, ಅಲ್ಲಿಂದ ಒಂದು ಗೋಲ್ಡನ್ ಲಕ್ ಬಂದಿದೆ, ಇವಾಗ ಗೋಲ್ಡನ್ ಜರ್ನಿ ನಡೀತಾ ಇದೆ, ಹಾಗೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಅದು ಥ್ಯಾಂಕ್ಸ್, ಬಿಕಾಸ್ ನಾನೊಬ್ಬ ರೈಟರ್ ಆಗಿದ್ದ ಗಜಕೇಸರಿಗೆ ಬರಿತಾ ಇದ್ದೆ. ಸೊ ಅಲ್ಲಿ ನನ್ನ ಪ್ರತಿಭೆನ ಅವ್ರು ಗುರುತಿಸಿ, ಸೊ ಇವತ್ತು ಒಬ್ಬ ಡೈರೆಕ್ಟ್ರಾಗಿ ನಿಂತೀನಿ ಅಂದರೆ ಅದಕ್ಕೆ ಮೊದಲ ಕಾರಣ ಮೇಜರ್ ಕಾರಣ ಅವರೇ. ಸೊ ಅವರಿಗೆ ಸದಾ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ನಂತರ ಬ್ಯಾಕ್ ಟು ಬ್ಯಾಕ್ ನಾನು ಬೆತ್ತಡ್ತಾ ಇರೋದು ಅಪ್ಪು ಸರ್ ಅವರಿಗೆ ಥ್ಯಾಂಕ್ ಯು. ನನ್ನ 100 ಅಣ್ಣಂದರು ನನ್ನ ಮುಂದೆ ಬುದ್ಧಿಯಾಗ ಅಂತ ಹೇಳ್ಬೋದು. ಅವರೆಲ್ಲರ ಒಂದು ಹಾರೈಕೆ ಬೆಂಬಲಕ್ಕೆ ಇವತ್ತು ಇಲ್ಲಿವರೆಗೂ ಜರ್ನಿ ಬಂದಿದೆ. ಹೀಗೆ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಮತ್ತು ಒಂದ್ಸಾಗೆ ನಾನು ಎಲ್ಲೂ ಇದನ್ನು ಹೇಳೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಹರ್ಷ ಮಾಸ್ಟರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು, ಅವ್ರ ತಾಯಿನೂ ಇಲ್ಲಿ ಕೂತಿದ್ದಾರೆ, ಅವ್ರ ಮನೆಗೆ ಹೋದಾಗೆಲ್ಲ ನಮಗೆ ಊಟ ಹಾಕಿ ಒಂದು ಪ್ರೀತಿಯಿಂದ ನೋಡಿಕೊಂಡು ಒಂದು ಚಿಂಗಾರಿ ಸಿನಿಮಾಗೆ ನಾನು ಕೆಲಸ ಮಾಡಿದ್ದು. ಸೊ ಅಲ್ಲಿಂದ ಅವರು ಬೆಂದಟ್ಟಿದ ರೀತಿ ಬೆಳೆಸಿದ ರೀತಿ ನಾವು ಯಾವತ್ತೂ ಬಂದಿದ್ದಾರೆ ಮರಿಬಾರ್ದು. ಥ್ಯಾಂಕ್ ಯು ಮಾಸ್ಟರ್ ಆ್ಯಂಡ್ ಥ್ಯಾಂಕ್ ಯು ಅಮ್ಮ, ಇದೊಂದು ವೇದಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವಿಬ್ಬರೂ ಇಲ್ಲೇ ಇರಬೇಕು, ಯಾಕಂದ್ರೆ ಅಲ್ಲಿ ನಮ್ಮ 3 ಸೂಪರ್ ಸ್ಟಾರ್ ಕೂತಿದ್ದಾರೆ, ಇಲ್ಲೂ 3 ಜನ ಸೂಪರ್ ಡೈರೆಕ್ಟರ್ಸ್ ಇರಬೇಕು ಅನ್ನೋದು ನನ್ನ ಆಸೆ. ತ್ರಿಮೂರ್ತಿಗಳು ಆ ಕಡೆ ವೇದಿಕೆಯಲ್ಲೂ ತ್ರಿಮೂರ್ತಿಗಳು ಇರಬೇಕು ಅಂತ. ಅದಕ್ಕೆ ಸದಾ ಸಿನಿಮಾಗಳ ಮೂಲಕ ತೂಕು ದೀಪದ ಬೆಳಕಿನಂತೆ ಮೆಚ್ಚುವಂಥ ಸಿನಿಮಾಗಳನ್ನು ಕೊಟ್ಟಂತಹ ದಿನಕರ್ ತೂಕು ದೀಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಭಜರಂಗಿದು ಒಂದು ಟೀಸರ್ ನನಗೆ ಹರ್ಷ ಒಂದು 8 ತಿಂಗಳಿಂದೆ ತೋರಿಸಿದ್ರು.
ತೋರಿಸಿದಾಗ ನಾನು ಹರ್ಷಂಗೆ ಒಂದೇ ಮಾತಾಡಿದ್ದು ಫಸ್ಟು, ನಮ್ಮ ಕನ್ನಡ ಇಂಡಸ್ಟ್ರಿ ಲೆವೆಲ್ನ ಕೆ ಜಿ ಎಫ್ ಒಂದು ಸೆಟ್ ಮಾಡಿದೆ, ಈ ಲೆವೆಲ್ಗೆ ಇರಬೇಕು ಕನ್ನಡ ಸಿನಿಮಾಗಳು ಅಂತ. ಸೊ ಅದನ್ನು ಅದ್ರ ಲೆವೆಲ್ಗೇನೆ ಮ್ಯಾಚ್ ಮಾಡಿದ್ದೀರ ಮಾಸ್ಟರ್, ಆಲ್ ದ ಬೆಸ್ಟ್. ತುಂಬ ಖುಷಿಯಾಗುತ್ತೆ. ಇದನ್ನೆಲ್ಲ ಲೆವೆಲ್ ಸೆಟ್ ಮಾಡಿದ್ರೆ ನಾವು ಡೈರೆಕ್ಟರ್ ಆದವ್ರು ನಾವು ಏನು ಲೆವೆಲ್ ಸೆಟ್ ಮಾಡೋಣ ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಹಂಗೇನೆ ಈ ಹರ್ಷನ್ ಈ ಕನಸಿಗೆ ಒಂದೊಳ್ಳೆ ರೂಪ ಕೊಡಬೇಕು ಅಂದರೆ ಅದಕ್ಕೆ ಮೇಜರ್ ಸ್ಟ್ರೆಂತು ಜಯಣ್ಣ ಮತ್ತು ಭೋಗಣ್ಣ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಇಷ್ಟು ಅದ್ಭುತವಾದ ವಿಜುವಲ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇಂಥ ಸಿನಿಮಾ ಮಾಡಬೇಕಂದ್ರೆ ಎರಡು ಗುಂಡಿಗೆ ಬೇಕು, ಬಟ್ ಜಯಣ್ಣ ಮತ್ತು ಭೋಗಣ್ಣ ಅವ್ರಿಗೆ ಮೂರಿದೆ. ಯಾಕಂದರೆ ಸೆಟ್ ಹಾಕಿದಾಗ ತುಂಬ ತೊಂದರೆಗಳಾದ್ರೂ ತಿರ್ಗಾ ಸೆಟ್ ಹಾಕಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಇದಕ್ಕೆಲ್ಲದಕ್ಕೂ ಪ್ಲಸ್ ಆಗಂಗೆ ಚರಿ ಆದ ಕೇಕ್ ಥರ ಶಿವಣ್ಣ. ನಾನು ಬಿ ಸಿ ಗೌರಿಶಂಕರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡೋಕ್ಕಾದ್ರೂ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಸಿನಿಮಾಗೆ ಚಿಗಿರಿದ ಕನಸಿಗೆ. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಮ್ ಎಸ್ ರಮೇಶ್ ಅವ್ರ ಜೊತೆ ಕೆಲಸ ಮಾಡೋಕ್ಕಾದ್ರೂ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಡೈರೆಕ್ಟರ್ಸ್ ಆರ್ಟಿಸ್ಟ್ ಅಂತ ಲಿಸ್ಟ್ ಹಾಕಿದ್ರೆ ಅದ್ರಲ್ಲಿ ಫಸ್ಟ್ ಪೊಸಿಷನಲ್ಲಿ ನಿಲ್ಲೋದು ಶಿವಣ್ಣ ಅವರು. ಆ್ಯಂಡ್ ಇಂಡಸ್ಟ್ರಿ ಬರೋ ಎಲ್ಲ ಡೈರೆಕ್ಟರ್ಗಳು ಒಂದು ಆಸೆ ಇರುತ್ತೆ ನಾವು ದೊಡ್ಡ ಮನೆಯವರು ಸಿನಿಮಾ ಮಾಡಬೇಕು ಅಂತ. ಸೊ ಶಿವಣ್ಣ ಅವ್ರ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಈಗ ಅದಕ್ಕೆ ಒಂದು ಸ್ಟೆಪ್ ಒಂದು ಚಾನ್ಸ್ ಸಿಕ್ಕಿದೆ ನನಗೆ ಪುನೀತ್ ಸರ್ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಆ ನನ್ನ ಕನಸಿಗೆ ಜೀವ ತುಂಬೋಕೆ ಅಂತ ಜಯಣ್ಣ ಮತ್ತು ಭೋಗಣ್ಣ ಅವರಿದ್ದಾರೆ. ಅದೇ ರೀತಿಲಿ ಈಗ ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೆ ತುಂಬ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ನಮಗಿನ್ನ ಆ್ಯಸ್ ಎ ಡೈರೆಕ್ಟರ್. ನಮಗೆ ಎಕ್ಸೈಟ್ ಆಗ್ತಿದೆ ಅಂದರೆ ಆಡಿಯನ್ಸ್ಗೆ ಇನ್ನೆಷ್ಟು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ಬೋದು. ಆ್ಯಂಡ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ. ಯಾಕಂದರೆ ಬಿಕಾಸ್ ಆಫ್ ಲಾಕ್ಡೌನ್ ಅನಿಸುತ್ತೆ, ಹರ್ಷ ಅವ್ರಿಗೆ ತುಂಬ ಟೈಮ್ ಸಿಕ್ತು ಈ ಸಿನಿಮಾನ ಎಷ್ಟು ನೀಟಾಗಿ ಡಿಸೈನ್ ಮಾಡಿ ಆಡಿಯನ್ಸ್ ಮುಂದೆ ತರೋಕ್ಕೆ ಟೈಮು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ದಿಸ್ ವಿಲ್ ಬಿ ಅ ಸೂಪರ್ ಡೂಪರ್ ಹಿಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೂವರಿಗೂ ತುಂಬ ಕೃತಜ್ಞತೆ, ಧನ್ಯವಾದಗಳು, ಪ್ರೀತಿಯ ಮಾತುಗಳು ಕೂಡ. ಥ್ಯಾಂಕ್ ಯು. ಎಸ್ ಸರ್, ಒಂದು ಹೇಳಕ್ ಬರ್ತಾ ಇದ್ದು ಜಯಣ್ಣ ಭೋಗಣ್ಣನ ಬಗ್ಗೆ. ಈ ಹಾಲಿವುಡ್ ಅಲ್ಲಿ ವಾರ್ನರ್ ಬ್ರದರ್ಸ್ ಇದ್ರಲ್ಲ, ಆತರ ಅವರಿಬ್ರು ವಾರ್ನಿಂಗ್ ಬ್ರದರ್ಸ್. ಇಷ್ಟರಲ್ಲೇ ಬಜೆಟ್ ದಾಟ್ಬೇಡ, ಡೇಸ್ ದಾಟ್ಬೇಡ ಅಂತ ಯಾವಾಗ ಅವ್ರಿಗೆ ರೇಗಿಸ್ತಿದ್ದೆ ನಾನು. ಸೊ ಇವರಂತರ ವಾರ್ನಿಂಗ್ ಬ್ರದರ್ಸ್ ಕರ್ನಾಟಕಕ್ಕೆ. ಅಲ್ಲಿ ವಾರ್ನರ್ ಬ್ರದರ್ಸ್, ಇಲ್ಲಿ ವಾರ್ನಿಂಗ್ ಬ್ರದರ್ಸ್. ಚೌಕಟ್ಟಲ್ಲಿ ಸಿನಿಮಾ ಮಾಡೋದು ಹೇಗೆ ಮತ್ತು ಬಜೆಟ್ ಅಲ್ಲಿ ಕ್ವಾಲಿಟಿ ತೆಗಿದೆ ಅಂತ ತುಂಬ ಅವರು ಪ್ರೊಡಕ್ಷನ್ ಬಂದವರಲ್ಲ. ಸೊ ಅದನ್ನು ಮಾತು ಹಂಚ್ಕೋಬೇಕು ಅಂತ ಅಷ್ಟೇ. ಅಲ್ಲ, ನನಗೆ ಆಲ್ರೆಡಿ ಜಯಣ್ಣ ಹೇಳಿದ್ರೆ ಅಪ್ಪಾಜಿ ನೋಡ್ಕೋ ಅಪ್ಪಾಜಿ ಅಂತ. ಇಲ್ಲ ಇಲ್ಲ, ಇದು ಇವರಿಬ್ಬರದು ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಜಯಣ್ಣ ಜೊತೆ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಅಪ್ಪಾಜಿ ನೀನ್ ಏನ್ ಯೋಚನೆ ಮಾಡ್ತೀಯ, ಇನ್ನು ದೊಡ್ಡದಾಗಿ ಯೋಚನೆ ಮಾಡು, ಮಾಡೋಣ ಅಂತ ನನಗೆ ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ. ಇಲ್ಲ ಇಲ್ಲ, ಈ ಮಾತು ಕಂಟಿನ್ಯೂ ಆಗಿ ಜಯಣ್ಣ ಸಿನಿಮಾ ಮುಗಿಯೋರ್ಗು. ಸಾರಿ ಹೇಳಿದ್ರು ಮನದಲ್ಲಿ ನಿಂತ್ಕೊಂಡೆ, ಈ ನಿಮ್ ಮೂರು ಜನಕ್ಕೂ ಉತ್ತರ ಹರ್ಷ ಅವ್ರು ಕೊಡ್ತಾರೆ ಈ ಸಿನಿಮಾಲಿ ಏನ್ ಆಗಿದೆ ಅಂತ. ಅವ್ರ 100% ಉತ್ತರ ಕೊಡ್ತಾರೆ ಅನ್ಕೊಳಿಸ್ತಾ ಇದ್ದ. ಹೌದು, ಆ ನಿಮ್ ಮಾತಿಗೆ ಸ್ವಲ್ಪ ಹೊತ್ತಲ್ಲಿ ಒಂದು ಲಾಸ್ಟಿಂಗ್ ಉತ್ತರ ಸಿಗುತ್ತೆ ಅಲ್ಲ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಮೂರಿಗೂ ತುಂಬಾ ಧನ್ಯವಾದಗಳು. ಆ ಪೋಸ್ಟರ್ ನೋಡಿ ಸಾಕಷ್ಟು ಜನ ಕುತೂಹಲ ಇದೆ, ಇಲ್ಲಿ ಯಾವ ತರದ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸಿರಬಹುದು ಅಂತ ದಯವಿಟ್ಟು ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಅಪ್ಪು ಸರ್ ಅಂಡ್ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಅಂಡ್ ಹಾಗೆ ರಿಷಬ್ ಸರ್, ದಿನಕರ್ ಸರ್ ಅಂಡ್ ಎಲ್ಲ ಡೈರೆಕ್ಟರ್ಸ್ಗೂ ಅಂಡ್ ಗೆಸ್ಟ್ಗಳು, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ಜಯಣ್ಣ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬಿಕಾಸ್ ನನ್ನ ಅವರ ಜರ್ನಿ ಗೂಗ್ಲಿ ಸಿನಿಮಾಯಿಂದ, ಆಗ ಒಂದು ಚಿಕ್ಕ ಪಾತ್ರ ಮಾಡಬೇಕಾದ್ರೆ ಅಲ್ಲಿಂದ ಹಿಡಿದು ಇಲ್ಲಿ ಇವಾಗ ಫೋರ್ತ್ ಸಿನಿಮಾ ರಾಮಚಾರಿ ಆಯಿತು, ಜೈ ಮಾರ್ತು ಎಡಿಟೆಡ್ ಆಯಿತು, ಈಗ ಬಜರಂಗಿ ಇಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೇಮ ಗುಡುತ್ತ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಹಾಸ್ಪಿಟಾಲಿಟಿ ಡ್ಯೂರಿಂಗ್ ದಿ ಶೋ. ಇವತ್ತು ಎಷ್ಟೋ ಜನಕ್ಕೆ ನನ್ನ ಹೆಸರು ಗೊತ್ತಿಲ್ಲ. ನನ್ನ ಹೆಸರು ಬಂದು ಸೌರವ್ ಲೋಕೇಶ್ ಅಂತ, ಬಟ್ ಟ್ಯಾಗ್ ಲೈನ್ ಆಗಿರೋದು ಬಜರಂಗಿ ಲೋಕಿ ಬಜರಂಗಿ ಲೋಕಿ ಅಂತ. ಸೊ ನಾನು ಇವತ್ತು ಇಲ್ಲಿ ನನ್ನ ಚಿತ್ರರಂಗದಲ್ಲಿ ಒಂದು ಅಸ್ತಿತ್ವ ಇದೆ ಅಂತಂದರೆ, ಅಥವಾ ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತಂದರೆ, ಅದಕ್ಕೆ ಇಬ್ಬರು ಪ್ರಮುಖ ಕಾರಣ ಆಗ್ತಾರೆ. ಒಂದು ಅಣ್ಣ, ಇನ್ನೊಂದು ಹರ್ಷ ಮಾಸ್ಟರ್. ಬಿಕಾಸ್ ಆವತ್ತೇನಾದರೂ ಅಣ್ಣ ಬಜರಂಗಿ ಒಂದು ಮಾಡಬೇಕಾದ್ರೆ ಹೊಸಬ್ರು ಯಾಕಮ್ಮ ಯಾರಾದರೂ ಕರ್ಸು ಮಾಡಿಸುವಂತ ಹೊಸಬ್ರು ಚಾನ್ಸ್ ಕೊಟ್ಟಿರಲಿಲ್ಲ ಅಂತಂದರೆ, ಟು ಬಿ ಫ್ರ್ಯಾಂಕ್ ಅಣ್ಣ, ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ, ನಾನು ಯಾರು ಅಂತಲೂ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ.
ಹಾಗೆ ಈ ಒಂದು ಸಿನಿಮಾನಲ್ಲಿ ನನಗೆ ತೆರೆ ಮುಂದೆ ಅಲ್ದಿರ ತೆರೆ ಹಿಂದೆ ಕೂಡ ಒಂದು ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ರು ಹರ್ಷ ಮಾಸ್ಟರ್. ಫ್ರಮ್ ದ ಸ್ಕ್ರಾಪ್ಸ್ ಸ್ಕ್ರಿಪ್ಟ್ ಇಂದ ಹಿಡಿದು ಆ ಪ್ರೀ ಪ್ರೊಡಕ್ಷನ್ ವರ್ಕ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲೆಲ್ಲ ನಿಜವಾಗ್ಲೂ ಇಟ್ಸ್ ಬೀನ್ ಎ ಹ್ಯೂಜ್ ಲರ್ನಿಂಗ್ ಫ್ರಮ್ ಮೀ. ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ಬೇರೆ ಭಾಷೆಗಳಲ್ಲಿ ಹೋಗಿ ಕೆಲಸ ಮಾಡಿದಾಗ ಅಲ್ಲಿ ಒಂದು ಅಪ್ರಿಷಿಯನ್ ಸಿಗುತ್ತೆ. ಸೊ ಅದಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹರ್ಷ ಮಾಸ್ಟ್ರೆ ಕಾರಣನಾಗ್ತಾರೆ. ಹಾಗೆ ಸರ್, ನಾನು ನಿಮ್ಗೊಂದು ಮಾತು ಹೇಳಬೇಕು. ನೀವು ಯಾವತ್ತೂ ನನಗೆ ಹೇಳ್ತಾ ಇರ್ತೀರ ಸತ್ಯಗಳು ಬೇರೆ ಥರ ಟ್ರೈ ಮಾಡು ಅಂತ ಹೇಳ್ತಾ ಇರ್ತೀರ. ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಹ್ಯಾವ್ ಟ್ರೈಡ್ ದಿಸ್ ಫಿಲ್ಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶುಭವಾಗಿ ಪ್ರತಿ ಬಾರಿ ಅವ್ರು ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಒಂದು ನಿಮಿಷ ಅಲ್ಲಿ ಸೋಫಾದಲ್ಲಿ ಕುತ್ಕೊಂಡು ಇವತ್ತಿನ ಈ ಗ್ರ್ಯಾಂಡ್ ಈವೆಂಟ್ನ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅವರಲ್ಲಿ ಒಂದು ಟೆಕ್ನಿಷಿಯನ್ ಬ್ಯಾಕ್ ಸ್ಟೇಜಿಗೆ ಕರ್ಕೊಂಡು ಬಂದೇ ಬರುತ್ತೆ. ಯಾಕಂದರೆ ಒಂದೊಂದು ನಿಮಿಷಕ್ಕೂ ಕೂಡ ಕೊನೆಗೆ ಅವರೇ ಬಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬಹಳ ಆಸೆಯಿಂದ ಮುಂದೆ ಕುತ್ಕೊಂಡು ಈ ಕಾರ್ಯಕ್ರಮ ನೋಡಬೇಕು ಅಂದಿದ್ರು. ಬಟ್ ಸರ್, ಯು ಆರ್ ಸಚ್ ಅ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್. ನಿಮ್ಮಲ್ಲಿರೋ ಆ ಕಲಾವಿದ ಖಂಡಿತ ಕೂರಕ್ಕೆ ಬಿಡೋದಿಲ್ಲ. ಬಟ್ ಆ ಟ್ಯಾಲೆಂಟ್ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ನಿಮ್ಮ ಮಾತುಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಾತಾಡಕ್ಕೆ ಹೋದರೆ ಸಿನಿಮಾ ಬಗ್ಗೆ ತುಂಬ ಇದೆ, ನಿಮಗೆ ಆಮೇಲೆ ಬೋರ್ ಆಗ್ಬಿಡುತ್ತೆ. ಬಟ್ ಮೊದಲನೇದಾಗಿ ನಾನು ಇವತ್ತು ನಿಂತೀನಿ ಅಂದರೆ ನನ್ನ ತಂದೆ ತಾಯಿ ಆಶೀರ್ವಾದ. ಆ್ಯಂಡ್ ನಾನು ಮಾಡಿದಂಥ ಪ್ರತಿಯೊಂದೊಂದು ಕೆಲಸನೂ ನಮ್ಮ ಜನ ನನ್ನ ಇಷ್ಟಪಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ಸೊ ನನ್ನ ತಂದೆ ತಾಯಿ ಮತ್ತು ಇಡೀ ಕನ್ನಡ ಜನತೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸಾರಿ, ನಾನು ಏನಾದರೂ ಒಂಚೂರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಬಿಕಾಸ್ ಇಡೀ ತಲೆಯಲ್ಲಿ ಭಜರಂಗಿ 2 ಬೇಕೂತಿದೆ, ರಿಲೀಸ್ ಯಾವಾಗತ್ತೆ, ಸಿನಿಮಾನ ನಾನೇ ಥಿಯೇಟರ್ ನೋಡೋಕೆ ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬ ಟೆನ್ಷನ್ ಇದೆ. ಮತ್ತು ಮೊದಲನೇದಾಗಿ ಏನು ಹೇಳಿದ್ರೆ ಭಜರಂಗಿ 2 ಕಷ್ಟಪಟ್ಟು ಮಾಡೇ ಇಲ್ಲ, ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ. 2019 ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವತ್ತು October 29 ಮುಂದೆ ಬರ್ತಿದೆ. ಅದಕ್ಕೆ ಪೂರ್ತಿ ಅಂದರೆ ಎಲ್ಲರೂ ಹಾರ್ಟ್ ಆ್ಯಂಡ್ ಸೋಲ್ ಅದರಲ್ಲಿ ಇಟ್ಟೇ ಇರ್ತಾರೆ. ನಾನು ಹಾಗೇನೇ ಇಟ್ಟೀನಿ. ನಂದೊಂದು ಪುಟ್ಟ ಕನಸು ನಿಮ್ಮ ಮುಂದೆ 29 ಬರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾನು ಎಲ್ಲರೂ ಥ್ಯಾಂಕ್ಸ್ ಹೇಳಿರ್ತಾರೆ, ಬಟ್ ಹೋಲ್ ಹಾರ್ಟೆಡ್ಲಿ ನಾನು ಶಿವಾಜಿ ಥ್ಯಾಂಕ್ಸ್ ಹೇಳಲೇಬೇಕು. ಇವತ್ತು ಭಜರಂಗಿ ಅಂದರೆ ಅದು ಶಿವಣ್ಣನೇ, ಭಜರಂಗಿ ಅಂದರೆ ಅದು ಶಿವಣ್ಣ ಮಾತ್ರನೇ. ಅದು 1, 2, 3, 4, 5 ಅದು ಶಿವಣ್ಣನೇ, ಅವರೇ ನನಗೆ ಜೀವ. ಅದು ಇಡೀ ಸಿನಿಮಾನ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ಬಂಡವಾಳ ಹಾಕಿದ್ದು ಸಂತೋಷ್ ಅವರು ಸಕದಾಗಿ ಹೇಳೋರು, ವಾರ್ನಿಂಗ್ ಬ್ರದರ್ಸ್ ಅಂತ ನೋಡಿದ್ರ ಜನಕ್ಕೆ ಅರ್ಥ ಆಗಿರ್ಬೇಕು, ಅಲ್ಲೇ ಕರೆಕ್ಟಾಗಿ ಉತ್ತರ ಇರಬೇಕು ಅಂತ. ತುಂಬ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನೋ ಅಷ್ಟೇ ಈಕ್ವಲ್ ಆಗಿ ಇವತ್ತು ಜಯಣ್ಣ ಬೋಗಣ್ಣ ಅವರು ಇಷ್ಟಪಟ್ಟು ಮಾಡೋ ಸಿನಿಮಾ ತುಂಬ ಇಷ್ಟಪಟ್ಟು ನಾನು ಫಸ್ಟ್ ನನಗೆ ಜಯಣ್ಣ ಅವರು ತುಂಬ ವರ್ಷದಿಂದ ಗೊತ್ತು, ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರನ್ನ ಬೇರೆ ಜಯಣ್ಣನೇ ನೋಡಿಬಿಟ್ಟೆ. ಅವ್ರು ಈ ಸಿನಿಮಾಗೆ ಮಾಡ್ತಾ ಇರೋಂಥ ಸಪೋರ್ಟ್, ಇನ್ವೆಸ್ಟ್ಮೆಂಟ್ ನಿಜವಾಗ್ಲೂ ನನಗೆ ಹೆದರಿಕೆ ತಂದಿದೆ. ಆದರೆ ಅವ್ರ ಸಿನಿಮಾನ ಎಷ್ಟು ಸೀರಿಯಸ್ ಆಗಿ ನೋಡಿದ್ರೆ ಸಾಕಷ್ಟು ಸರಿ ಎಮೋಷ್ನಲ್ ಆಗಿ ಅವ್ರು ಗೊತ್ತಿಲ್ಲದೆ ನಮ್ಮ ಜೊತೆ ಮಾತಾಡೋಕೇ ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಸಮಾಧಾನ ಮಾಡಿದ್ದೀನಿ. ಬೋಗಣ್ಣ ಅವರಾಗಲಿ ಅವರಿಬ್ಬರೂ ಸರಿ ಅಂದರೆ ಅವ್ರದ್ದೊಂದು ಫ್ಯಾಕ್ಟ್ರಿ ಥರ ಸಿನಿಮಾಗಳು ನಡೀತಾನೇ ಇರುತ್ತೆ. ಇವತ್ತು ಇಂಡಸ್ಟ್ರಿ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಅವರೊಂಥರ ಪ್ರೈಡ್ ಇದ್ದಂಗೆ. ಎಷ್ಟೋ ಜನ ಕಲಾವಿದರು, ಡೈರೆಕ್ಟ್ರು, ಎಷ್ಟೋ ಜನ ಹುಟ್ಟಾಕಿದ್ದಾರೆ, ಬೆಳೆಸಿದ್ದಾರೆ. ಅಂಥದ್ದೊಂದು ಬ್ಯಾನರ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಜಯಣ್ಣ ಇವತ್ತು ಹೇಳ್ತೀನಿ, 200,000 ಸೆಟ್ ಹಾಕಿ ಸುಟ್ಟೋದಾಗ ಯಾರೇ ಪ್ರೊಡ್ಯೂಸರ್ ಆಗಿ ನನ್ನ ಹತ್ರ ಬಂದು ಹರ್ಷ ಬೇರೆ ನಾನು ಟ್ರೈ ಮಾಡು ಅಂತ ಹೇಳ್ತಾರೆ. ಅವತ್ತಿನ ದಿನವೇ ನನಗೆ ಹೇಳಿದ ಮತ್ತು ಇವತ್ತಿಗೂ ಕಿವಿಲಿದೆ, ಅಪ್ಪಾಜಿ ನೀನು ಯಾಕೆ ವರಿ ಮಾಡ್ತೀಯ, ಸೆಟ್ ಹೋದ್ರೋಯ್ತು, ಅದಕ್ಕಿಂತ ದೊಡ್ಡ ಸೆಟ್ ಹಾಕು ಅಂತ ಹೇಳಿದ್ರು. ಅದಕ್ಕೆ ತುಂಬ ಅದಕ್ಕೆ ನನ್ನ ಪಕ್ಕ ನಿಂತ ಆರ್ಟ್ ಡೈರೆಕ್ಟರ್, ನನ್ನ DOP ಎಲ್ಲರೂ ಹೆದರ್ ಕೇಳಿದ್ವಿ ಆ ಸೆಟ್ ಹೋಯ್ತಲ್ಲ ಅಂತ. ಸುಮಾರು ಜನಕ್ಕೆ ಸೆಟ್ ಸುಟ್ಟೋಯ್ತು ಅನ್ನೋದು ಒಂದೇನು ಸಣ್ಣ ವಿಷಯ ಆಗೋದು, ಬಟ್ ನಮ್ಗೆ ಅದರಲ್ಲಿ ಒಂದು ದೊಡ್ಡ ಕನಸೇ ತುಂಬಿತ್ತು ಆ ಸೆಟ್ಟಲ್ಲಿ. ನಂದು ಕನಸು ಸುಟ್ಟೋಯ್ತು ಅಂದ್ಕೊಂಡೆ, ಬಟ್ ಆ ಚಿಕ್ಕ ಕನಸನ್ನ ಇನ್ನೂ ದೊಡ್ಡ ಕನಸು ಮಾಡಿಬಿಟ್ಟಿದ್ದು ಜಯಣ್ಣ ಆ್ಯಂಡ್ ಬೋಗಣ್ಣ. ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇದು ಅಣ್ಣ ನನ್ಗೆ ವಾರ್ನಿಂಗ್ ಕೊಟ್ಟಿಲ್ಲ, ಮನಸ್ಸಿಂದ ಹೇಳ್ತಿರೋ ನಾನು ಅಣ್ಣಗೆ, ಅಣ್ಣ ನೀವೇನು ಮಾಡ್ತಾ ಇರೋ ಅಂತ ನೆಕ್ಸ್ಟ್ ರಿಷಬ್ ಸರ್ ಸಿನಿಮಾ, ದಿನಕರ್ ಅವ್ರ ಸಿನಿಮಾನು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನನಗೇನು ನಂಬಿಕೆ ಇದೆ. ಆ್ಯಂಡ್ ಆಲ್
ಮೈ ಟೆಕ್ನಿಷಿಯನ್ಸ್, ನಾನು ಒಬ್ಬೊಬ್ಬರದು ಹೆಸರು ಹೇಳ್ತಾ ಅಂದ್ರೆ ತುಂಬೋತಾಗುತ್ತೆ, ನನ್ನ ಟೆಕ್ನಿಷಿಯನ್ಸ್ ಯಾರು ಬೇಜಾರು ಮಾಡ್ಕೋಬಿಡಿ, ನಿಮ್ಮ ಸಪೋರ್ಟ್ ಇಲ್ಲದೆ ಬಜರಂಗಿ ಇವತ್ತು ಈ ಥರ ವಿಜುವಲ್ಸ್ ಯಾರು ನಮ್ಮ ಜನ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಆರ್ಟಿಸ್ಟ್ ಎಲ್ಲರನ್ನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಕೊಟ್ಟಂಥ ಟಾರ್ಚರ್ ಅವ್ರಿಗೆ ಸೆಟ್ಟಲ್ಲಿ ಬೋನ್ ಒಳಗಡೆ ಹಾಕಿ ಅವ್ರಿಗೆ ಪೇಂಟ್ ಮಾಡಿ, ನನಗಂತೂ ಪ್ರತಿಯೊಬ್ಬೊಬ್ಬರು ನನ್ನೇನು ಬೈಕೊಂಡಿದ್ದಾರೆ ಅಂತ. ಬಟ್ ಪ್ಲೀಸ್ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಅಪ್ಪು ಸರ್ ಬಗ್ಗೆ ಆ್ಯಂಡ್ ಯಶ್ ಅವ್ರ ಬಗ್ಗೆ ಹೇಳಲೇಬೇಕು. ಅಪ್ಪು ಸರ್ ನನ್ನ ಆನ್ ಸ್ಟೇಜ್ ಡ್ಯಾನ್ಸರ್ ಆದಾಗಿಂದ ನನ್ನ ಬೆಂತಟ್ಟ ಬರ್ತಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಸಪೋರ್ಟೆಡ್ ಮೀ ಲಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಶೋ. ಐ ಆಮ್ ರಿಯಲಿ ಬ್ಲೆಸ್ಡ್. ಸಾಕಷ್ಟು ಸರಿ ಎಡಿಟಿಂಗ್ ರೂಮಲ್ಲಿ ಅಪ್ಪು ಸರ್ ಸಿಕ್ಕಿದಾಗ ನಾನು ಒಂದು ಮಾತು ಯಾವಾಗ ಹೇಳ್ತೀನಿ, ಇದು ನಮ್ಮ ಸಿನಿಮಾ ಕಣ ಮಾಡೋ ಚೆನ್ನಾಗಾಗುತ್ತೆ ಅಂತ. ಸರ್ ಅದೇ ಸಪೋರ್ಟು ಅವತ್ತಿಂದ ಇವತ್ತಿಂದ ನೋಡಿದ್ರೆ ಐ ಲವ್ ಯು ಲಾಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಎಸ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹೀ ಈಸ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್. ನನ್ನ ಗ್ರೋತ್ನ ಅವ್ರು ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಐ ರಿಯಲಿ ಲವ್ ಯು ಲಾಟ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾನೇ ಇಲ್ಲ ಫ್ರೆಂಡು. ನಾವು ನೀವು ಪಕ್ಕದಲ್ಲಿದ್ದಾಗ ಏನು ಬೇಕಾದ್ರೂ ಹೋಗೋದು, ಬಟ್ ಆದರೆ ಇವತ್ತು ಯು ಆರ್ ಪ್ರೈಡ್ ಟು ಕನ್ನಡ ಇಂಡಸ್ಟ್ರಿ, ಯು ಆರ್ ಅ ಪ್ರೈಡ್. ಸೊ ಹಾಗಾಗಿ ಯು ಡಿಸರ್ವ್ ಆಲ್ ದ ರೆಸ್ಪೆಕ್ಟ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್. ಅಣ್ಣ ಭಜರಂಗಿ ವಜ್ರಕಾಯ ಭಜರಂಗಿ ಇಟ್ಟು ಎಲ್ಲ ನಿಮ್ಮಿಂದನೇ ಅಣ್ಣ. ನೀವು ನನ್ನ ಬೆಂತಟ್ಟಿ ಪ್ರತಿ ಸರಿನೂ ನೀನು ಮಾಡೋ ಹರ್ಷ ನನ್ನ ಜೊತೆ ಇದೆಯಾ ಪ್ರತಿ ಸರಿನೂ ನನಗೆ ಇವತ್ತು ನೆನಪಿದೆ. ಯಾರು ಮಾಡ್ತಿರಲಿಲ್ಲ, ಅಣ್ಣಂದು ಸರ್ಜರಿ ಆದಾಗ, ಕೀ ಹೋನ್ ಸರ್ಜರಿ ಆದಾಗ ಜಸ್ಟ್ ಒಂದೇ ತಿಂಗಳಲ್ಲಿ ವಾಪಸ್ ಬಂದರು ಅಣ್ಣ. ಮೂರು ನಾಲ್ಕು ತಿಂಗಳು ರೆಸ್ಟ್ ತೊಗೊಳ್ಳಿ ಅಂದರೆ ಏನು ಕೇಳಿದೆ. ಆ ಸಿನಿಮಾ ಅಷ್ಟು ಡೆಡಿಕೇಟ್ ಮಾಡಿದರೆ ಎಷ್ಟು ಜನ ಗೊತ್ತು, ಶಿವಣ್ಣ ಡೆಡಿಕೇಶನ್ ಟು ದಿ ಪೀಕ್ ಅಂತ ಗೊತ್ತು. ಬಟ್ ಆದರೆ ನಾನು ಕಣ್ಣಾರೆ ನೋಡಿನಿ ಎಂತೆಂಥ ಟೈಮಲ್ಲಿ ಅಣ್ಣ ನನ್ನ ಸಪೋರ್ಟ್ ಮಾಡಿದರೆ, ನನ್ನ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇರುವಂಥ ಮೊದಲನೇ ಪ್ರೊಡಕ್ಷನ್ಗೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅಣ್ಣ. ಆ್ಯಂಡ್ ಗೀತಾ ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಶ್ರುತಿ ಮ್ಯಾಮ್ ಸಾರಿ ಚುಟ್ಟ ಕಳ್ಸಿದ್ದಕ್ಕೆ, ಅಡ್ವಾನ್ಸ್ ಕಳಿಸಿಲ್ಲ. ಭೋಗಣಜ ಅಣ್ಣ ಎಲ್ಲೇ ಇದ್ದಾರೆ, ನನ್ನ ಕಡೆಯಿಂದ ಚುಟ್ಟ ಕಳಿಸಿದೆ. ಬಟ್ ನೀವು ಅವತ್ತು ಬೈಕೊಂಡಿರ್ಬೋದು, ಬಟ್ ಆನ್ ಸ್ಕ್ರೀನ್ ಎಟ್ಟು ಗುಡ್. ಆ್ಯಂಡ್ ಬಾಹ್ಲ ಥ್ಯಾಂಕ್ಸ್, ಥ್ಯಾಂಕ್ಸ್ ಎ ಲಾಟ್ ಫಾರ್ ಆಲ್ ಯರ್ ಗೆಟ್ ಅಪ್. ಐ ನೋ ಹ್ಯಾವ್ ನಿಮ್ಮನ್ನು ತುಂಬ ಟ್ರಬಲ್ ಕೊಟ್ಟಿದ್ದೀನಿ. ನನಗೆ ಹೀಗೆ ಹೇರ್ ಸ್ಟೈಲ್ ಬೇಕು, ಹೀಗೆ ಬಿಂದಿ ಬೇಕು ಅಂತ ಅವರು ಸಾಕಷ್ಟು ಸರಿ ಸರ್ಪ್ರೈಸ್ ಆಗಿ, ಅಯ್ಯೋ ಬೇಡ ನಾನು ಚೆನ್ನಾಗಿ ಕಾಣಲ್ಲ, ನಾನು ನಂಬಿ ನೀವು ಅಂತ ಮಾಡಿಸಿದ್ದು. ಆ್ಯಂಡ್ ಯು ಟ್ರಸ್ಟೆಡ್ ಮೀ, ಥ್ಯಾಂಕ್ ಯು. ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಜನ ಹೇಳಿದರೆ ಓ ಯು ಆರ್ ಆಲ್ಸೋ ಹ್ಯಾಪಿ. ಸಾರಿ ನಾನು ಯಾರು ಮರ್ತಿದ್ರೆ, ಲೋಕಿ ಚಲುವರಾಜ್ ನನ್ನ ಗುರುಜಿ ಆ್ಯಂಡ್ ಪ್ರಸನ್ನ ಥ್ಯಾಂಕ್ ಯು. ಯಾಕಂದರೆ ಆ ನಾಲ್ಕು ಜನ ನಿಜವಾಗ ನನಗೆ ಪಿಲ್ಲರ್ಸ್ ಥರ ನಿಂತ್ಕೊಂಡ್ರು ಆ ಕ್ಯಾರೆಕ್ಟರ್ಸ್ಗೆ, ಇದಕ್ಕೆಲ್ಲರೂ. ನಾನು ಅವ್ರಿಗೆ ಪಾಪ ಆ್ಯಕ್ಟಿಂಗಲ್ಲಿ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿನಿ, ಹೀಗೆ ಬೇಕು ಹೀಗೆ ಬೇಕು ಅಂತ. ಅವರಿವತ್ತು ಸ್ಕ್ರೀನಲ್ಲಿ ಮಾಡಿರೋದು ಅಂದರೆ ಇಟ್ ಈಸ್ ಓನ್ಲಿ ದೆಮ್ ಅಷ್ಟೇ. ಎಸ್ ಶಿವಮಣಿ ಸರ್, ಅದೇ ಸಾಕಷ್ಟು ಜನ ಹೆಸರು ಬರೀತಾ ಇದ್ದ ಟೆನ್ಷನಲ್ಲಿ, ರಿಲೀಸ್ ಟೆನ್ಷನ್ನು. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಶಿವಮಣಿ ಸರ್ ಥ್ಯಾಂಕ್ ಯು, ಆಲ್ ದಿ ಆರ್ಟಿಸ್ ಎಲ್ಲರೂ. ನಾನು ಯಾರು ಬರ್ತೀನಿ ಪ್ಲೀಸ್ ಕ್ಷಮಿಸ್ಬಿಡಿ. ಆ್ಯಂಡ್ ಜಯಣ್ಣ ಹೋಗೋಣ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸಿನಿಮಾ. ಥ್ಯಾಂಕ್ ಯು ಹರ್ಷ ಸರ್. ಒಂದು ಮಾತು ಹೇಳಲೇಬೇಕು, 2019 ಇದು ಆರಂಭ ಆಗಿದ್ದು ಅಂತ ಹೇಳಿದ್ರಿ, ಆವಾಗ ಈ ಕೋವಿಡ್ ವೈರಸ್ಸು ಹೆಲ್ತ್ ಅದ್ರ ಬಗ್ಗೆ ಯೋಚನೆನೇ ಇರಲಿಲ್ಲ. ಇವಾಗ ಎಂತ ಕೋಇನ್ಸಿಡೆನ್ಸ್ ಅನ್ಸುತ್ತೆ ಇಲ್ಲಿ ವೈದ್ಯು ನಾರಾಯಣ ಹರಿ. ಅದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು 2018 ಈ ಸ್ಕ್ರಿಪ್ಟ್ ಆಲ್ಮೋಸ್ಟ್ ಆಗ್ತಿತ್ತು, ಫೈನಲೈಸ್ ಆಗ್ತಿತ್ತು. ನನಗೆ ನಿಜವಾಗ್ಲೂ ಕೋವಿಡ್ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಮೆಡಿಸಿನ್ ಮೇಲೆ ಬರುತ್ತೆ ಅಂತ ಗೊತ್ತಿಲ್ಲ. ಇಡೀ ಸಿನಿಮಾ ಗೋಸ್ ಆನ್ ವೈದ್ಯು ನಾರಾಯಣ ಹರಿ ಅಂದರೆ ಅದ್ರ ಮೇಲೇ ಹೋಗೋದು. ಸೊ ಹಾಗಾಗಿ ಬೈ ಗಾಡ್ಸ್ ಗ್ರೇಸ್ ಮ್ಯಾಚ್ ಆಗಿದೆ. ಇನ್ನೊಬ್ಬರ ಹೆಸರು ನಾನು ಮರ್ತುಬಿಟ್ಟೆ ಅಂದರೆ ಟೆನ್ಷನಲ್ಲಿ. ಇವತ್ತು ಭಜರಂಗಿ ಎಲ್ಲ ವಿಷಯದಲ್ಲೂ ಒಂದೇ ಬಿಸ್ನೆಸ್ ವೈಸಲ್ಲಿ ಒಂದು ಮಟ್ಟಕ್ಕೆ ಬಂದು ನನ್ನ ಸಪೋರ್ಟ್ ಮಾಡಿ, ಸೊ ಫಸ್ಟ್ ವಿಷಯಲ್ ನೋಡಿದಂಥ ವ್ಯಕ್ತಿ, ಎಸ್ ಇದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ಹೇಳಿದಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಸೂರಿ ಸರ್, ಡೈರೆಕ್ಟರ್ ಸೂರಿ. ನಾನು ಅವ್ರನ್ನ ಮರೆಯಂಗೆ ಇಲ್ಲ, ಸಾರಿ ಸರ್ ಟೆನ್ಷನಲ್ಲಿ. ಸೂರ್ಯವರು ನನ್ನ ತುಂಬ ಸಪೋರ್ಟ್ ಮಾಡಿ ಬಿಸ್ನೆಸ್ ವೈಸ್ ಆಗಲಿ ವಿಷಯಲ್ ಅವರು ಹಾಗಾಗಿ ಹೇಳಿ ಹೇಳಿ ಜಯಣ್ಣ ಅವ್ರಿಗೆ ರೇಟ್ ಕೊಟ್ಟಾಯ್ತು.
ಜಯಡಾಗ್ ಹೇಳ್ಬಿಟ್ಟಿತ್ತು. ಬಟ್ ಜಯಡಾಗ್ಗೆ ಸಪೋರ್ಟ್ ಆಗಿ ನಿಂತಿದ್ದು ನಮ್ಮ ಸೂರಿ ಬೈ. ಅವ್ರ ಸ್ಟೇಜ್ ಮೇಲೆ ಒಂದೇ ಒಂದ್ಸರಿ ಕರೆದು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಐ ಶುಡ್ ನಾಟ್ ಫಾರ್ಗೆಟ್ ಹಿಮ್. ಬನ್ನಿ ಸೂರಿ ಬೈ. ಎಲ್ರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಪಡುವ ವಿಷಯ ಏನಂದರೆ, ಎರಡನೇ ಲಾಕ್ಡೌನ್ ನಂತರ ಏನೊಂದು ತಿಂಗಳಲ್ಲೀಗ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಬಂತು. ಆ ಸಿನಿಮಾಗಳು ಒಳ್ಳೆ ಓಪನಿಂಗ್ ತಗೊಂಡು ಒಳ್ಳೊಳ್ಳೆ ಕಲೆಕ್ಷನ್ ನೋಡ್ತಾ ಇದ್ದೆ. ಅದೇ ರೀತಿ ಇವತ್ತಿನ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಬಜರಂಗಿ 2 29th ತೆರೆ ಕಾಣ್ತಾ ಇದೆ. ಈ ಸಿನಿಮಾನು ಶುರುವಾಗಿದೆ 2019 ಲಾಕ್ಡೌನ್ಗಾಗಿ ಮುಂದೆ ಶಿಫ್ಟ್ ಆಯಿತು. ಸೊ ನಮ್ಮ ಎಡಿಟಿಂಗ್ ರೂಮಲ್ಲೇ ಎಡಿಟಿಂಗ್ ನಡೀಬೇಕಾದ್ರೆ ಮೊದಲನೇ ಲಾಕ್ಡೌನಿಂದ ಎರಡನೇ ಲಾಕ್ಡೌನ್ ಮುಗಿದ ಒಂದು 3 ಕೆಲಸ ನಡೀತಾನೆ ಇತ್ತು. ಆವಾಗಿಂದನು ಕೆಲವಾರ್ ಕ್ಲಿಪ್ಪಿಂಗ್ಸ್ ಸಿನಿಮಾ ನೋಡ್ತಾನೆ ಬರ್ತದೆ. ತುಂಬ ಅದ್ಭುತವಾಗಿ ಕಾಣ್ತಿತ್ತು. ನನ್ನ ಮುಂದೆ ಕೂತಿರುವಂಥ ನಮ್ಮ ಕಲಾವಿದರಾದ ಶ್ರುತಿ ಮೇಡಮ್, ಅಫ್ಕೋರ್ಸ್ ಶಿವಣ್ಣ ಅವರು ಇದ್ದೇ ಇದ್ದಾರೆ, ಭಾವನಾ ಎಲ್ಲರೂ ಅದ್ಭುತವಾಗಿ ಕಾಣ್ತಾ ಇದ್ರು. ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ರು. ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ. ಥ್ಯಾಂಕ್ಸ್ ಟು ಜಯಣ್ಣ ಬೋಗಣ್ಣ ಅವರು ತುಂಬ ಇಂಟ್ರೆಸ್ಟ್ ಇಟ್ಟು ಸಿನಿಮಾ ಮಾಡಿದ್ದಾರೆ. ಸೊ ಹಾಗಾಗಿ ಸಿನಿಮಾ ಇನ್ನೇನು 29 ತೆರೆ ಕಾಣ್ತಾ ಇದೆ. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ದೇವರು ಇವರೆಲ್ಲರಿಗೂ ಒಳ್ಳೇದು ಮಾಡಲಿ. ವಿಶಿಂಗ್ ಶಿವಣ್ಣ ಆಲ್ ದ ಬೆಸ್ಟ್, ಆ್ಯಂಡ್ ದಿ ಡೈರೆಕ್ಟರ್ ಹರ್ಷ, ನಮ್ಮ ಜಯಣ್ಣ ಬೋಗಣ್ಣ, ಹಾಗೂ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ಗಳಾದ ಹರ್ಷ ಸ್ವಾಮಿ, ಇದರ ಎಡಿಟರ್ ದೀಪು, ಅಬೌವ್ ಆಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಚನ್ಯ, ಎಲ್ರಿಗೂ ಒಳ್ಳೇದಾಗಲಿ. ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸರ್. ಆಗ ಒಂದು ಪ್ರಶ್ನೆ ಕೇಳಬೇಕು. ಶಿವಣ್ಣ ಅವರು ನೂರಾರು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಇಂಟರ್ವ್ಯೂಸ್ಗಳಲ್ಲಿ ನಾವು ಕೇಳಿದ್ದೀವಿ ಶಿವಣ್ಣ ಅವರ ದೊಡ್ಡ ಫ್ಯಾನ್ ನಾನು ಅಂತ ನೀವು ಹೇಳ್ತೀರಾ. ಹಾಗಾಗಿ ಶಿವಣ್ಣ ಅವರ ಯಾವ ಲುಕ್ ನಿಮಗೆ ಬಹಳ ಇಷ್ಟ ಆಗುತ್ತೆ? ಅವ್ರ ಕೆಟಪ್ ಅಂತ ಬಂದಾಗ ಎನರ್ಜಿ ಬಗ್ಗೆ ಮಾತೇ ಇಲ್ಲ ಬಿಡಿ. ಫ್ಯಾನ್ ಆದ್ಮೇಲೆ ಮಾಡೋ ಲುಕ್ ಎಲ್ಲ ಸೂಪರ್ ಆಗಿರುತ್ತೆ. ಮರೆಯಲಾಗದಿರೋ ಒಂದು ಗೆಟಪ್ ಅಂದ್ರೆ ಚೂಸ್ ಮಾಡೋಕೆ ಕಷ್ಟ ಆಗುತ್ತೆ. ನನಗೆ ಮನಮೆಚ್ಚಿದ ಹುಡುಗಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಅದಾದ್ಮೇಲೆ ಜನ್ಮದ ಜೋಡಿ ಕ್ಯಾರೆಕ್ಟರ್ ತುಂಬ ಇಷ್ಟ. ಕುರುಬನ ರಾಣಿ ಕ್ಯಾರೆಕ್ಟರ್ ತುಂಬ ಇಷ್ಟ. ನಮ್ಮ ಶಿವಣ್ಣ ಹಳ್ಳಿ ಗೆಟಪ್ ಅಲ್ಲಿ ಬಂದ್ರೆ ಕಾಣೋ ಲುಕ್ಕೇ ಸೂಪರ್ ಆಗಿರುತ್ತೆ. ಸೊ ಅಪ್ಪು ಅವರಿಗೆ ಶಿವಣ್ಣ ಅವರು ಹಾಗೆ ಕಾಣಿಸಿದ್ರೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಶಿವಣ್ಣ ಅವರು ವೇದಿಕೆ ಮೇಲೆ ಬರೋವರೆಗೂ ನೀವು ವೇದಿಕೆ ಮೇಲೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ತಿರ್ಗಿ ಮೂರು ಜನ ಕರೆಸ್ತೀವಿ ಅಪ್ಪ, ಅವ್ರ ಮೈಂಡ್ ರೀಡಿಂಗ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಬಟ್ ಅಪ್ಪು ಸರ್ ಪ್ಲೀಸ್, ನನ್ನ ರಿಕ್ವೆಸ್ಟ್, ಐ ವಾಂಟ್ ಯು ಟು ಸ್ಟೇ. ಶೋರ್ ಶೋರ್. ಯಾಕಂದ್ರೆ ಅಪ್ಪು ಸರ್ ವೇದಿಕೆ ಮೇಲೆ ಇರುವಾಗ್ಲೇ ಮತ್ತೊಬ್ಬರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ. ಇವರು ಪವರ್ ಕೊಟ್ಟರು ಈ ಸಿನಿಮಾಗೆ, ಸ್ಟೇಜ್ಗೆ. ಅವರು ಒಂಥರ ಶುಭ ಶಕುನ ಅಂತ ಹೇಳಬೇಕು. ಯಾಕಂದ್ರೆ ಬಜರಂಗಿ 1 ಟ್ರೇಲರ್ ರಿಲೀಸ್ ಮಾಡಿದವರೇ ಅವರು, ಒಂಥರ ಗೋಲ್ಡನ್ ಶಾಪ್ ನಕ್ಕನ ಕೊಟ್ಟವರು. ಇವಾಗ ಬಜರಂಗಿ 2 ಪ್ರೀ ರಿಲೀಸ್ಗೂ ಕೂಡ ಬಂದಿದ್ದಾರೆ. ಅವರೇ ನಮ್ಮ ಕರ್ನಾಟಕದ ಪ್ರೈಡ್, ನಮ್ಮ ಹೆಮ್ಮೆಯ ರಾಕಿ ಬಾಯ್, ರಾಕಿ ಯಶ್ ಸರ್. ನೀವು ಒಂಥರ ಗೋಲ್ಡನ್ ಶಾಮ್ ಇದ್ದಂಗೆ ಬಜರಂಗಿ ಅನ್ನೋ ಹೆಸರು ಬಂದಾಗ್ಲೇ. ಸೊ ಅಲ್ಲ ಹಾಗೆ ಕಂಟಿನ್ಯೂ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಶಾಮ ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ 1 ತ್ರಿವೇಣಿ ಥಿಯೇಟರ್ ಹೋಗಿದ್ವಿ. ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಹೋಗಿದ್ವಿ.
ಅಪ್ಪು ಸರ್ ಆಗಲಿ ಶಿವಣ್ಣ ಆಗಲಿ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರಾದ್ರೂ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಇದ್ರೆ ಅದು ಇಡೀ ಚಿತ್ರದಲ್ಲಿ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರು ಫೈಟ್ ನೋಡಿ, ಇವ್ರ ಥರ ಡ್ಯಾನ್ಸ್ ಮಾಡಬೇಕು, ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಟ್ಟಿದಾಗ ಅವ್ರು ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಇರೋರು. ನಾವೆಲ್ಲ ಲಕ್ಕಿ ಚಾಮು ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋ ಆಗಿದೆ ಅವರು. ಅವೆಲ್ಲ ಭ್ರಮೆಗಳು ಬದುಕಬಾರ್ದು ಮನುಷ್ಯ. ಸತ್ಯವಾಗಿ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರು ಯಂಗ್ಸ್ಟರ್ಸ್ ಬಂದರು ಹೆಂಗೆ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕ್ಕೊಟ್ಟವರು ಶಿವಣ್ಣ ಆಗಲಿ ಅಪ್ಪವರಾಗಲಿ ಎಲ್ಲ ನಮ್ಮ ಸೀನಿಯರ್ಸ್ಗಳಂತೆ. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿಲ್ಲದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಬೆಳೆದ್ಮೇಲೆ ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಆಗಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಗೆಲ್ಲಿಸ್ತಾರೆ. ಸೆಕೆಂಡ್ರಿ ಏನು ಆಗಿಲ್ಲದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ್ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು ಒಬ್ಬರು ಯಾವತ್ತೂ ಮುಂದೆ ಇರ್ತಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೇಲೆ ನಮ್ಮ ತಾಯಿಯೊಬ್ರು ಫ್ಯಾನು, ಅವ್ರು ಯಾವ ಲೆವೆಲ್ಗೆ ನಮ್ಮ ಭ್ರಮೆಗಳನ್ನ ಎಳಿಸ್ತಾ ಇರ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತಂದ ತಕ್ಷಣ, ನೀವು ಹೋಗೋವರೆಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆ ಅಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ದಂತೆ. ಸರಿ ಓಕೆ ಅನ್ಕೋ, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ಏ ನೀವೇನರ ಮಾಡೋದು ಆ ಕಾಲದಲ್ಲಿ ಅದೆಲ್ಲ ಮಾಡಿಬಿಟ್ಟಿದ್ದಾರೆ ಬಿಡ್ರು ಅವ್ರು. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರೀಲಿ, ಕನ್ನಡ ಇಂಡಸ್ಟ್ರೀಲಿ ಯಾರಿಗೂ ಯಾವ ಭ್ರಮೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನೋ ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರೀಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಸಖತ್ ಖುಷಿ ಆಯ್ತು ನನಗೆ, ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ನಿನ್ನ ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನು ಈಜ್ಬೋದು. ಯಾವ ಬಾವಿ ಆದರೆ ನಿನ್ನ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ನ ಕೆಪಾಸಿಟಿ ಗುರು, ನೀನು ಈಜ್ಕೋ ತಾಕತ್ತಿದ್ರೆ ಇಲ್ಲ ಮುಳ್ಕೊಂಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂಥ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬ ಮೇಲ್ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋ ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿ. ಆ್ಯಂಡ್ ಜಯಣ್ಣ ಭವನ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಪ್ಲೀಸ್ ಅದು ವಾರ್ನಿಂಗ್ ಬ್ರದರ್ಸ್ ಅಂತ ಹೇಳೋದು ಈಗ ಹಾಕತ್ತೀನಿ ನೀನು ಪ್ರೀತಿ ಇದ್ದಾನೆ, ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೆ. ಆದರೆ ಆ ವಾರ್ನಿಂಗು ನನ್ನ ಸರಿಯಾದ ದಾರಿ ನಡೆಸುತ್ತೆ. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ನಂಬಿ ನನ್ನ ಜೊತೆ 5 ಸಿನಿಮಾ ಮಾಡಿದಂಥ ನಿರ್ಮಾಪಕರು ಜಯಣ್ಣ ಭೋಗಣ ಅವ್ರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಿನಿಮಾಗಳು ಮಾಡುವಂಥದ್ದಲ್ಲಿ ಯೂನಿಯನ್ ಗುರು ಹೇಳೋದು ಈ ಥರ ಆ ಥರ ಅಂತ ಸಾಕಷ್ಟು ಜನ ಇರ್ತಾರೆ, ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆ ಒಂದು ಪಾಸಿಟಿವ್ ಎನರ್ಜಿಲಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು. ಹರ್ಷ ಬಗ್ಗೆ ಮಾತಾಡಬೇಕು, ಸಾಗಿರೋದೆಲ್ಲ ಕಳೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ, ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ಥರನೇ ಮಾತಾಡಿಸ್ಬೇಕು. ಈಗ ನಾನು ಸಾಗಿರೋಣಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ, ನಾನು ಹೋಗಬಾರ್ದು ಅಂತೀನಿ. ನನ್ನ ಪ್ರೀತಿಯ ಗೆಳೆಯ, ತುಂಬ ಕಷ್ಟಪಡುವಂಥ ವ್ಯಕ್ತಿ, ಪ್ರತಿ ಹಂತದಲ್ಲಿ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ. ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ವಿಷನ್ ಏನಿತ್ತು, ವಿಷುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದು ನಾನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ.
ಆ ರೀತಿ ತಂದಿದ್ದೀಯ ಹರ್ಷ, ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ. ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಲಾಕ್ಡೌನ್ ಆಗಿ ಮನೇಲಿ ಕೂತು ಯಾರನ್ನು ಮೀಟೇ ಮಾಡಿರಲಿಲ್ಲ, ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ. ಅಂಡ್ ಶ್ರುತಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ದೀರ. ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳಬೇಕು, ಇದು ಶುರು ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬ ಹತ್ತಿರದಿಂದ ನೋಡಿರೋರು ನಾನೇ. ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು ಜಿಮ್ಮಿಗೆ ಬಂದವ್ರು ಹೇಳಿದ್ರು ಸಖತ್ ಕಷ್ಟಪಡ್ತಾ ಇದ್ರು. ನಾವು ಆಗ್ತಾನೆ ಅಂದರೆ ನಾವು ವರ್ಕೌಟ್ ಮಾಡೋಕೆ ಹೋಗೋಷ್ಟು ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿಯಾಗಿರೋರು. ನಾವು ಹಿಂಗೆ ನೋಡಿದ್ರೆ ಸರ್ ಸುಮ್ಮನೆ ಒಂದು ಆ್ಯಕ್ಷನ್ ಮಾಡೋರು. ಅಕ್ಕ ಓಕೆನಾ ಅಂದರೆ ಹೆಣ್ಣುಬಿಟ್ಟಿದ್ರಿ ಅಂತ. ಸೊ ಅವಾಗ ಹೇಳಿದ್ರು ಅವರು ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಈ ಫಿಲ್ಮ್ಗೆ, ಏನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಕ್ಕ ಸ್ಲಿಮ್ ಆಗಬೇಕು ಅಂತಲ ಅಂತ. ಇಲ್ಲ ವಿಲನ್ ಆಗಬೇಕು ಅಂತ, ವಿಲನ್ ಆಗ್ಬೇಕು ಅಂತ ನಾನು ಅವಾಗ ಹೇಳಿದ್ರು. ಈ ಥರದ್ದು ಒಂದು ಬಾಟಲ್ ಅಂತ ಸಮಥಿಂಗ್ ಬಾಟಲ್ ಮಣಿ, ಕರೆಕ್ಟ್. ಸೊ ಬಾಟಲ್ ಮಣಿ ಅಂತ ಪ್ರಿಪೇರ್ ಆಗ್ತಿದ್ರು. ಹೀರೋಗಳು ಪ್ರಿಪೇರ್ ಆಗಿದ್ದನ್ನೆಲ್ಲ ಸಿಕ್ಸ್ ಪ್ಯಾಕ್ಸ್ ಅದು ಇದು ಮಾಡಿ ತೋರಿಸ್ತೀರ, ತೋರಿಸ್ಬೇಕಿತ್ತಲ್ವಾ ಆಕ ರೆಡಿ ಆಗಿದ್ದನ್ನ, ಆ ಲೆವೆಲ್ಗೆ ರೆಡಿ ಆಗಿದ್ದಾರೆ ಅವರು. ಅಂಡ್ ಭಾವನಾ ಅವರು, ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್, ಐ ಆಲ್ವೇಸ್ ಅಡ್ಮೈರ್ಡ್ ಯುವರ್ ವರ್ಕ್. ಸೊ ಒಂಥರ ಕನ್ನಡದ ಹೀರೋಯಿನ್ ಥರನೇ ಅನ್ನಿಸ್ತಾರೆ ಅವರು ಪ್ರತಿ ಇದರಲ್ಲೂ ಮಾಡಿ. ಸೊ ಒನ್ಸ್ ಅಗೇನ್ ಯು ಲುಕಿಂಗ್ ಫ್ಯಾಬ್ಯುಲಸ್. ಗೀತಕ ರಾಧಿಕಾ ನಾನು ಯಾವಾಗಲೂ ಅಂತ ಇರ್ತೀವಿ, ಶಿವಣ್ಣ ಈ ಥರ ಏನೇ ಜಂಪ್ ಮಾಡ್ತಿರೋದು ಲೈಫಲ್ಲಿ ಕರೆಕ್ಟಾಗಿ ಅದಕ್ಕೊಂದು ತೂಕ ಬ್ಯಾಲೆನ್ಸು ಆ ಒಂದು ಲೈಫ್ನ ಹಂಗೆ ಹಿಡಿಯೋದಕ್ಕೆ ನಿಮ್ಮೊಬ್ಬರು ಕೈಲೇ ಸಾಧ್ಯ. ಇದಿಲ್ಲಿರೋರು ಎಲ್ಲ ಒಪ್ಕೊತಾರೆ, ವಾಟ್ ಎವರ್ ಅವ್ರ ಸಕ್ಸಸ್ ಹೇಳಿದ್ರು ಎಲ್ಲ ಅದಕ್ಕೆ ಮೇಜರ್ ಗ್ರೇಡ್ ನಿಮ್ಗೆ ಹೋಗುತ್ತೆ ಗೀತಕ. ಅಷ್ಟೇ, ಆಲ್ ದ ಬೆಸ್ಟ್ ಹೇಳೋದಕ್ಕೆ ತುಂಬ ಮಾತಾಡಿದ್ದೀನಿ, ಕ್ಷಮಿಸಿ. ಇಲ್ಲ ಸರ್, ಬಹಳ ಅದ್ಭುತವಾಗಿ ನಿಮ್ಮ ಮಾತಿನ ನಾವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ. ನೀವು ಅಪ್ಪು ಸರ್ ಜೊತೆಯಾಗಿ ವೇದಿಕೆಯಲ್ಲಿ ಇರ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಎಸ್, ಇವತ್ತೇನೋ ಎಸ್ ಅಂತಿದ್ದಾರೆ, ನನ್ನ ಶಾಸ್ತ್ರ ಚೆನ್ನಾಗಿದೆ. ಇವರು ಹೇಳಿದ್ದು ಯಶ್ ಸರ್ ಹೇಳಿದ ಮಾತು, ನಾನು ಶಿವಣ್ಣನ ದೊಡ್ಡ ಅಭಿಮಾನಿ, ಈ ಇಂಡಸ್ಟ್ರಿಗೆ ಖಂಡಿತವಾಗಿಯೂ ಇವರ ಅಭಿಮಾನಿಯಾಗಿ ಬರದೇ ಇರೋ ನಾಯಕನೇ ಇಲ್ಲ. ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ ಶಿವಣ್ಣ ಅವರು. ಅವರ ಎನರ್ಜಿ ಆಗಿರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಅವರ ಫಿಟ್ನೆಸ್ ಆಗಿರ್ಬೋದು. ಯಶ್ ಅವ್ರು ಹೇಳಿದ್ರು, ನಾನು ಸ್ಕೂಲ್ ಡೇಸಲ್ಲಿ ಶಿವಣ್ಣ ಅವರು ಬಂದ್ಬಿಟ್ಟು ಮೆರೀತಾ ಇದ್ರು, ರಾರಾಜಿಸ್ತಾ ಇದ್ರು ಅಂತ. ಇವತ್ತಿಗೂ ಚಿರ ಯುವಕನಾಗಿ ಕಾಣುವಂತ ನಮ್ಮ ಎವರ್ಗ್ರೀನ್ ಹೀರೋ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಕರುಣಾಳ ಚಕ್ರವರ್ತಿ. ಶಿವಣ್ಣ ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಮಾತು, ಶಿವಣ್ಣ ಲಾಂಗ್ ಎಷ್ಟು ಶಾರ್ಪ್ ಅಂಡ್ ಪವರ್ಫುಲ್, ಅವರ ಕಣ್ಣಲ್ಲಿ ನಾನಿವತ್ತು ನೋಡಿದ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು. ಶಿವಣ್ಣ ಪ್ಲೀಸ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಜಯಣ್ಣ ಭವನ್ ತುಂಬ ಥ್ಯಾಂಕ್ಸ್, ಯಾಕಂದ್ರೆ ಸಾಕಷ್ಟು ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ, ಪಿಕ್ಚರ್ ಬಗ್ಗೆ ಹೇಳಿದ್ದಾರೆ. ಪಿಕ್ಚರ್ ಏನೇನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರು, ಸೆಂಟ್ರಲ್ಲಿ ಒಂದು ಕಷ್ಟ ಆಯಿತು, ಆದರೂ ಜಯಣ್ಣ ಮತ್ತೆ ಸೆಟ್ ಇದ್ದಾದಾಗ ನಾವು ಅಲ್ಲೇ ಇದ್ದೇವೆ, ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಹಂಗೆ ಹೇಳ್ತೀರಲ್ಲ ನೀವು ಹೋಗಿ ಹೋಗಿ ಅಂತ, ಆದ್ರೂ ಇಲ್ಲ ಅದಕ್ಕೆ ನಾವು ಹೊರಡೋಕ್ಕಾಗುತ್ತೆ. ಸಾಯಂಕಾಲದವರೆಗೂ ಇದೆ ಮೇಲೆ ಬಂದು ಜಯಣ್ಣ ಅವರೇ ಅಣ್ಣ ನೀವು ಮನೆಗೆ ಹೊರಡಿ, ನಾವು ಫೋನ್ ಮಾಡೋಣ. ಮನೆಗೆ ಹೋಗಿ ರೀಚ್ ಆಗೋದ್ರ ಮುಂಚೆ ಒಂದು ಫೋನ್ ಮಾಡ್ತಾರೆ, ಹೇಳ್ತಾರೆ ಅದೇ ಥರ ಸೆಟ್ ಹಾಕ್ತೀವಣ್ಣ ಅಂತ. ಸಾಕು ಅಷ್ಟ. ಅದಕ್ಕೆ ನಾನು ಹೇಳಿದೆ, ಯಾರೋ ಕೇಳಿದ್ರು ಜಯಣ್ಣನ ಬಗ್ಗೆ ಏನಂತೀರ, ಜಯಣ್ಣ ಭೋಗಣ ಬಗ್ಗೆ ಅಂತ ದಿನದಾರ ಅಂತ ಹೇಳಿದ್ರು ಕರೆಕ್ಟಾಗಿ. ಯಾಕೆಂದ್ರೆ ಅವರು ಅಷ್ಟು ಓಪ ಫಸ್ಟ್ ನಾ ಅವತ್ತೇ ನಾ ಆಗಿ ಒಂದು 3 hours ಆಗಿಲ್ಲ ಹೇಳಿದ್ರು. ಅದಾದ್ರೆ ಪಿಕ್ಚರ್ನ ಮುಗೀತು, ಲಾಕ್ಡೌನ್ ಬಂತು, ಆದರೂ ಆ ಕಷ್ಟದಲ್ಲೂ ಯಾರು ಭಜರಂಗಿ 2 ಕ್ರೇಸ್ನ ಬಿಟ್ಕೊಟ್ಟಿಲ್ಲ. ಹರ್ಷ ಆಗಲಿ, ಆಮೇಲೆ ಇಡೀ ಟೆಕ್ನಿಕಲ್ ಟೀಮ್, ಸ್ವಾಮಿ ಕ್ಯಾಮ್ರಾ ವರ್ಕು, ಆಮೇಲೆ ರವಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ದೀಪು ಎಡಿಟಿಂಗ್ ಇರ್ಬೋದು, ಅರ್ಜುನ್ ಜಲಿಯ ಮ್ಯೂಸಿಕ್ ಇರ್ಬೋದು, ಕಲ್ಯಾಣ್ ಹಾಗೂ ರಾಜ ನಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್, ಐ ತಿಂಕ್ ಪ್ರತಿಯೊಬ್ಬರು ಅವರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶ್ರುತಿ ಅವ್ರ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಶ್ರುತಿ ನನ್ನ ಜೊತೆಯಲ್ಲಿ ಫಸ್ಟು ಎಂಟ್ರಿ ಆದಾಗ ಆಸೆಗೆ ಒಬ್ಬಿಸಿ ತಂಗಿಯಾಗಿ ಬಂದರು, ಆಮೇಲೆ ಹೀರೋಯಿನ್ ಆಗಿ ನಮ್ಮೂರ್ಗಾಲ್ ಬಂದರು, ಇವಾಗ ಭಜರಂಗಿ 2 ಏನಾಗಿ ಬರ್ತಾರೆ ನೋಡಿ.
ತುಂಬ ಖಡಕ್ ಆಗಿ ಕಾಣ್ತಾರೆ ಅಂಡ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟ್ರೆಸ್ ಇನ್ ಅವರ್ ಕಂಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಂಡಿಯನ್ ಸ್ಕ್ರೀನ್ ಟೈಮ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟ್ರೆಸ್ ಏನು ಯಾವುದೇ ರೋಲ್ ಕೊಡಿ ಅವ್ರು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅಷ್ಟು ಅದ್ಭುತವಾದ ನಟಿ ಈ ಸಿನಿಮಾದಲ್ಲಂತೂ ಆ ಬಾಡಿ ಲ್ಯಾಂಗ್ವೇಜ್ ಮಾತಾಡೋ ರೀತಿ ಎಮೋಷನ್ಸ್ ಬಂದಾಗ ಐ ಥಿಂಕ್ ಇದ್ರಲ್ಲಿ ಸಮ್ ಸೀನ್ಸ್ ಬರುತ್ತೆ ಐ ಥಿಂಕ್ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಅದು ಕಾಣುತ್ತೆ ವಿಜುವಲ್ ಒಂದು ಆಕ್ಟರ್ ವೆರಿ ಬ್ಯೂಟಿಫುಲ್ ಆಕ್ಟರ್ ವೆರಿ ಬ್ಯೂಟಿಫುಲ್ ಆಮೇಲೆ ಭಾವನಾ ಬಗ್ಗೆ ನಾನು ಹೇಳಬೇಕು ಐ ಥಿಂಕ್ ಈ ಪಿಕ್ಚರ್ ನಾನು ಸಾಕಷ್ಟು ಸಿನಿಮಾ ನೋಡಿದ್ದೀನಿ ಅಪ್ಪು ಜೊತೆಗೆ ಜಾಕಿ ಅದಕ್ಕೆ ಮುಂಚೆ ತಮಿಳ್ ಫಿಲ್ಮ್ಸ್ ಜಾಸ್ತಿ ನೋಡಿದೆ ಅಂದರೆ ವೇರಿಯೇಟೆಡ್ ಕ್ಯಾರೆಕ್ಟರ್ ಮಾಡ್ತಾರೆ ತುಂಬ ಒಂದೇ ಥರ ಕ್ಯಾರೆಕ್ಟರ್ ಮಾಡಲ್ಲ ರಫ್ ಕ್ಯಾರೆಕ್ಟರ್ ಮಾಡಿದರೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದರೆ ಮುದ್ದ ಕಾಣ್ತಾರೆ ಎಲ್ಲ ಕಾಣ್ತಾರೆ ವಾಟ್ ನಾಟ್ ಶೀಸ್ ಸ್ಕ್ರೀನ್ ಪ್ರೆಸೆನ್ಸೇ ಒಂದು ಅದ್ಭುತ ಇದೆ ಒಂದು ಇನ್ನಸೆನ್ಸ್ ಇದೆ ಅವ್ರು ರಫ್ ಆಗಿ ತೋರಿಸ್ತಾರೆ ಆದರೆ ರಫ್ನೆಸ್ನ ಅದೊಂದು ಇನ್ನಸೆನ್ಸ್ ಕಾಣುತ್ತೆ ಭಜರಂಗಿ ಟು ಐ ಥಿಂಕ್ ಟಗ್ರು ಆದಮೇಲೆ ಇದು ಬರ್ತಾರೆ ಅದು ನಿಜವಾಗ್ಲು ವೆರಿ ವೆರಿ ಡಿಸಿಪ್ಲಿನ್ ಸೆಟ್ಲಿ ಭಾಳ ಜೋವಿಲಾಗಿರ್ತಾರೆ ಏನೂ ಇಲ್ಲ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಕೇಳಿ ಶ್ರುತಿಯಮ್ಮನ ಭಾವನವ್ರನ್ನ ಹಾಡು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಶೂಟಿಂಗ್ ಬೋರ್ ಹೊಡಿದಾರೆ ಅವ್ರನ್ನೆಲ್ಲ ಬೋರ್ ಹೊಡಿದಾರೆ ನೋಡ್ಕೊಂಡಿದ್ದೀನಿ ನಾನು ಬರೀ ಸಿನಿಮಾದಲ್ಲಿ ಕ್ಯಾಮ್ರಾ ಬಂದೇ ಮಾತಲ್ಲ ಐ ಮೀನ್ ಎಂಟರ್ಟೈನರ್ ಇವನ್ ಆಫ್ ದ ಸ್ಕ್ರೀನ್ ಅಷ್ಟು ಜೋರಾಗ ಯಾಕಂದ್ರೆ ಒಬ್ಬರು ಇನ್ನೊಬ್ಬರು ಪಾಸಿಟಿವ್ ನೇಚರ್ ಇದ್ರೆ ಬರೋದಿಲ್ಲ ಅಂದ್ರೆ ಬರಲ್ಲ ಅದಾದ್ಮೇಲೆ ವಿಲನ್ಸ್ ಬಗ್ಗೆ ಲೋಕಿ ಆಲ್ರೆಡಿ ಮೂರನೇ ಸಿನಿಮಾ ಮಾಡ್ತಾರೆ ಪ್ರಸನ್ನ ಚೆಲುವರಾಜ್ ಹಾಗೂ ಇನ್ನೊಬ್ರು ಗಿರೀಶ್ ನಿಜವಾಗ್ಲಿ ಮೂರು ಜನ ಅವ್ರು ಹೇಳಿದ್ರಿತರ ಏನು ಪವ ಅವ್ರು ಶಿವಣ್ಣ ಬಂದ್ರೆ ಇದೆಲ್ಲ ಆರೋಗ್ಯ ಅಂತ ಖಂಡಿತ ಇಲ್ಲ ಅವ್ರ ಬಾಡಿ ಚೆಲುವರಾಜ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಈ ಸಿನಿಮಾದಲ್ಲಿ ಲೈಕ್ ಅನ್ ಇಂಗ್ಲಿಷ್ ಆಕ್ಟರ್ ತರ ಕಾಣ್ತಾರೆ ಒಂದು ಸೀನ್ ಮಾಡಿದರೆ ನಾನೇ ಶಾಕ್ ಆಗುತ್ತೆ ದ ವೇ ಇದಕ್ಕೆ ನೋಡ್ಬೋದು ಮದ್ದಾಗ್ತದೆ ಅದು ನೋಡಿ ಅದು ದ ವೇ ಇಸ್ ಆಕ್ಟೆಡ್ ಆ ಸ್ಟೈಲ್ ನಾನು ಆಕ್ಚುಲಿ ಇನ್ಸ್ಟಿಟ್ಯೂಟ್ ಓದೋದ್ರಿಂದ ನಮ್ಗೆ ಅದು ಗೊತ್ತು ಸ್ವಲ್ಪ ಕ್ಲಾಸಿಕ್ ಸ್ಟೈಲ್ ಆಫ್ ಆಕ್ಟಿಂಗ್ ಅಂದ್ರೆ ಅದು ಇಟ್ಸ್ ಎ ಕ್ಲಾಸಿಕ್ ಸ್ಟೈಲ್ ಆಫ್ ಆಕ್ಟಿಂಗ್ ಆ ಪೋಸ್ಚರ್ ಆ ಬಾಡಿ ನಿಂತ್ಕೊಳ್ಳೋ ಸ್ಟೈಲ್ ಎವ್ರಿಥಿಂಗ್ ಇಸ್ ವಾಸ್ ಅಮೇಝಿಂಗ್ ಸೂಪರ್ ನಿಜವಾಗ್ಲು ಹರ್ಷಗೆ ಏನೇ ಹ್ಯಾಟ್ಸ್ ಆಫ್ ಹೇಳ್ಬೇಕಂತ ಒಂದು ಸಿನಿಮಾದಲ್ಲಿ ವಿಲನ್ಸ್ನ ಎಷ್ಟು ಮಟ್ಟಕ್ಕೆ ತೋರಿಸ್ಬೇಕನ್ನ ಹರ್ಷ ನೋಡಿ ಕಲಿಬೇಕು ನಾವೆಲ್ಲರೂ ಭಾಳ ಖುಷಿ ಆಯಿತು ಒನ್ಸ್ ಅಗೇನ್ ಆಮೇಲೆ ಯಶ್ ಬಗ್ಗೆ ಮಾತ್ರ ಯಶ್ ಹೇಳ್ತಾ ಇದ್ರು ಅಂತ ಫ್ಯಾನ್ ಕಾಣಿದೆ ನಾನು ಫಸ್ಟ್ ಯಶ್ ನೋಡ್ಬೇಕಾದ್ರೆ ಫಸ್ಟ್ ಫಿಲ್ಮ್ ನೋಡ್ಬೇಕಾದ್ರೆ ಅದು ಹೇಳ್ತಾ ಇದ್ದೆ ಯಶ್ ತುಂಬ ಚೆನ್ನಾಗಿ ನನ್ನ ಡ್ಯಾನ್ಸಸ್ ಅಂತ ತುಂಬ ಇಷ್ಟ ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೇನ್ ಅಂಡ್ ಅದ್ರ ಮುಂಚೆ ವಿನೋದ್ ರಾಜ್ ಅಷ್ಟು ವಿನೋದ್ ರಾಜ್ ತುಂಬ ಚೆನ್ನಾಗಿ ಮಾಡ್ತಿದ್ರು ಅದಾದ್ಮೇಲೆ ಶಶಿಕುಮಾರ್ ತುಂಬ ಚೆನ್ನಾಗಿ ಒಂದು ಅಂಶ 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 ಯಾಕೆ ಯಾಕೆ ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸೂಪರ್ ಡ್ಯಾನ್ಸರ್ ಅಗೇನ್ ಅಪ್ಪು ಅಂಡ್ ಯಶ್ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಯಶ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ನಾನು ನೋಡಿದ ತಕ್ಷಣ ಖುಷಿ ಆಗುತ್ತೆ ಯಶ್ ಅದಾದ್ಮೇಲೆ ಸಾಕಷ್ಟು ಮಾಡ್ಕೊಂಡು ಬರ್ಬೇಕಾದ್ರೆ ತಮಸ್ಸಲ್ಲಿ ಒಂದು ಸ್ಮಾಲ್ ಪಾತ್ರ ಬಂದು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡಿಬಿಟ್ಟು ಸುಮ್ಮನೆ ಬಂದು ಒನ್ ಡೇ ತುಂಬ ಖುಷಿ ಆಯ್ತು ಅಂದರೆ ಒಂದು ಹೆಲ್ದಿ ತಿಸ್ಕೊಂಡು ಆಮೇಲೆ ಎಲ್ಲ ಸಿನಿಮಾನು ಅಷ್ಟೇ ಆಲ್ಮೋಸ್ಟ್ ನಾನು ಒಂದು ಯಾವುದೋ ಶೂಟಿಂಗ್ ಮಾಡಬೇಕಾದ್ರೆ ಜಾನುಶ್ ಅಂತ ನೋಡ್ತಾ ಜಾನನ್ ಫೋರ್ ಮಾಡಿ ಹೇಳಿದ್ದೆ ಅಣ್ಣ ಜಾನಸು ನೋಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ ಆ ಆ್ಯಟಿಟ್ಯೂಡ್ ಇರಬೇಕು ಆದರೆ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನೆಗೆಟಿವ್ ಇಲ್ಲ ನಾನು ಹಿಂಗೆ ಆಗಬೇಕನ್ನೋ ಒಂದು ಇದಿಲ್ಲ ಒಂದು ಜಂಬ ಇಲ್ಲ ಯಾವತ್ತು ನೋಡಿದ್ರು ಅದೇ ಪ್ರೀತಿ ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಈ ಫಸ್ಟ್ ಹೆಂಗಿಂತ ಹಂಗೆ ಇದೆ ಅದು ಹೆಂಗ್ ಬರುತ್ತೆ ಅಂದ್ರೆ ಒಳ್ಳೆ ತರ ಇದ್ರೆ ಒಳ್ಳೇದು ಯಾವಾಗ ಬಿದ್ದೆ ಅಷ್ಟೇ ನನ್ನ ತಮ್ಮನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಯಾಕಂದ್ರೆ ನಾನು ಹೇಳಿದ್ರೆ ಸತ್ಯನೇ ಯಾಕಂದ್ರೆ ಅವ್ರು ನನ್ನ ಫ್ಯಾನ್ ಅಂತಾನೆ ನಾನು ಒಂದು ಫ್ಯಾನ್ ಯಾವಾಗಲೂ ಆಗ್ಬಿಟ್ಟೆ ಅದು ನಿಜ ಕೊಡು ಅದು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಂಗ್ ವಂಡರ್ಫುಲ್ ಆಕ್ಟರ್ ನೋ ಡೌಟ್ ಅಬೌಟ್ ಇಟ್ ಆಮೇಲೆ ಅಬೌವ್ ಇವತ್ತು ನಮ್ಮ ಇದಕ್ಕೆ ನಮ್ಮ ತುಗುದೀಪ್ ಅವ್ರ ಮಗ ದಿನಕರ್ ಬಂದಿದ್ದಾರೆ ದಿನಕರ್ ದರ್ಶನ್ ಎಲ್ಲ ಚಿಕ್ಕ ವಯಸ್ಸಿನ ನೋಡಿದ್ದೀನಿ ನಾನು ಆ್ಯಂಡ್ ಈವನ್ ದಿನಕರ್ ಅವರು ವರ್ಕ್ ಮಾಡಿದ್ರು ದರ್ಶನ್ ವರ್ಕ್ ಮಾಡಿದ್ರು ಇದರಲ್ಲಿ ಜನ್ಮದ ಜೋಡಿಯಲ್ಲಿ ಆಮೇಲೆ ಅದಾದಮೇಲೆ ಯಾವುದೋ ಸಿನಿಮಾ ನಾವು ದರ್ಶನ್ ಇಬ್ಬರು ಕೆಲಸ ಮಾಡಿದ್ವಿ ಆ ದೇವರ ಮಗ ಆ ದೇವರ ಮಗಲ್ಲಿ ಹೇಳಿದ್ದೆ ಯಾಕ್ರಿ ನೀವು ಅಪ್ಪಾಜಿ ನಾನೇ ಅಪ್ಪಾಜಿ ತುಗುದೀಪ್ ಅವ್ರ ಮಗ
ಅಯ್ಯೋ ಹೌದಲ್ವ ಯಾಕ್ರಿ ನೀವು ನೀನ್ ಪಾತ್ರ ಮಾಡ್ತಿದ್ರೆ ಹೀರೋ ಆಗ್ಬಾರ್ದಾರೆ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರ ನೀವು ಅಂತ ಅವತ್ತೇ ನಾ ಹೇಳ್ತಾ ಇದ್ದೆ ಅವ್ರಿಗೆ. ಇವತ್ತು ನೋಡಿ ಅವ್ರದೇ ಒಂದು ಇಂಡಿವಿಜುವಲ್ ಕಂಪನಿ ಈಸ್ ಬಿಕಮ್ ಅ ರಿಸ್ಟ್ ಬಿಗ್ಗೆಸ್ಟ್ ಸ್ಟಾರ್. ಇದನ್ನು ತುಗಿದ ದಿನಕರ್ ಈ ವಾಸ್ ವರ್ಕಿಂಗ್ ಇನ್ ವಾಲ್ಮೀಕಿ ಆ್ಯಂಡ್ ಹಾಗೆ ಚಿಗಿದ ಕನಸು. ಸೊ ಇವತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಡೈರೆಕ್ಟರ್ ಅವ್ರಿಗೆ ವಿಷನ್ ಆಗಬೇಕು ಅಪ್ಪು ಸಿನಿಮಾ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ತಾ ಇದೆ ಯಾಕಂದ್ರೆ ನಾವೆಲ್ಲ ಜೊತೆಲಿ ಬಂದವರು ಅಲ್ಲ. ಒಳ್ಳೇದಾಗ್ಬೇಕು. ಅವರು ರಿಷಬ್ ಶೆಟ್ಟಿ ಇದ್ದಾರೆ. ಹಿ ಹ್ಯಾಸ್ ಬಿಲ್ಡ್ ಇಸ್ ಓನ್ ಎಂಪೈರ್ ನೌ ಅಂಡ್ ಹಿ ಹ್ಯಾಸ್ ಬಿಕಮ್ ಎ ಹೀರೋ ಇಸ್ ಡೈರೆಕ್ಟಿಂಗ್ ಅಂಡ್ ನೆಕ್ಸ್ಟ್ ಜಯಣ್ಣ ಕಪ್ರಿ ನಾವು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಟೈಟ್ಲಿ ಇವಾಗ ಹೇಳಿದ್ರೆ ಬೇಡ ಬಂದಾಗ ನೋಡ್ಕೊಳ್ಳಿ ಅದನ್ನ. ಆ್ಯಂಡ್ ಸಂತೋಷ್ ನಂದ್ರಾಮ್ ಅಗೇನ್ ಅಮೇಝಿಂಗ್ ಡೈರೆಕ್ಟರ್ ತುಂಬ ಕ್ಲೋಸ್. ಅವತ್ತು ಹೇಳಿದ್ರೆ ಜ್ಞಾಪಕ ಇದೆಯಾ ಅಂತ ಚೆನ್ನಾಗಿ ಜ್ಞಾಪಕ ಇದೆ. ಕಣ್ಕ ಬಂದಿದ್ದು ಅನಂತು ಅಲ್ವಾ ಚೆನ್ನಾಗಿ ನೋಡ್ತದಲ್ಲ ಮರ್ಯಾದೆ ಒಂದ್ಸತಿ ನೋಡಿದ್ರೆ ಯಾವತ್ತು ಜ್ಞಾಪಕ ಇಟ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಹಾರ್ಟ್ ಅಂತ ಹಾರ್ಟ್ ನಮ್ ಸಂತು ಹತ್ರ ಶಿವಣ್ಣ ಒಂದು ಸಿನಿಮಾ ಇದೆ ತುಂಬಾ ವರ್ಷದಿಂದ ಹೇಳ್ತಿದ್ದಾನೆ ಬೇಗ ಮಾಡೋರು ಪಾಪ ಅವರು ಆಕ್ಚುಲಿ ಇವಾಗ ಈಸ್ ಕಮಿಂಗ್ ಅಪ್ ಅಂಡ್ ಲಾಟ್ ಆಫ್ ಫಿಲ್ಮ್ಸ್. ಇವಾಗ ಈಗ ಅಪ್ಪುದು ರಿವರ್ ಅಂತ ಹೋಗಿತ್ತು. ನೆಕ್ಸ್ಟ್ ಜಗ್ಗೇಶ್ವರ್ ಸಿನಿಮಾ ಮಾಡ್ತಿದ್ದಾರೆ. ಅಪ್ಪು ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದಾರೆ. ಅದಾದ್ಮೇಲೆ ಎಲ್ಲೋಗ್ತಾರೆ ನನ್ನ ಸಿನಿಮಾ ಮಾಡಲೇಬೇಕು. ಅದಾದ್ಮೇಲೆ ಇವರು ಬೋಗಣ್ಣವ್ರು ಇದ್ದಾರೆ. ಆಮೇಲೆ ಶ್ರೀಕಾಂತ್ ಇದ್ದಾರೆ ಸಲಗಾಟಿ ನಮ್ಮ ಫಸ್ಟ್ ಟಗರು ಮಾಡಿದ್ರು ಶ್ರೀಕಾಂತ್. ಕಾರ್ತಿಕ್ ಅವರು ಕೆ ಆರ್ ಜಿ ಕಾರ್ತಿಕ್ ಅವ್ರು. ಆಮೇಲೆ ಯೋಗಿ ಆ್ಯಂಡ್ ನಾಗಿ ಅವರು ಇದ್ದಾರೆ. ಆಮೇಲೆ ಆಲ್ಮೋಸ್ಟ್ ಒಂದು ನಾಲ್ಕು ದಿನದಿಂದ ಈ ಕೆ ಆರ್ ಜಿದು ಬರೀ ಇಂಟ್ರೊಡ್ಯೂಸ್ ಮಾಡಿ 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 ಗಂಟೆಲ್ಲ ತುಂಬ ಬೋಗಣ್ಣವ್ರು ಆದರೂ ಇಷ್ಟು ಮಾತಾಡ್ತಿದ್ರು ಹೆಂಗಂತ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರ ಜೊತೆಲಿ ನರೇಂದ್ರ ಇರ್ಬೋದು ಇಲ್ಲ ಲಕ್ಷ್ಮೀ ಅವ್ರು ಇರ್ಬೋದು ಪಾಪ ಬಂದು ಸಾಕಷ್ಟು ಬೆಳಗ್ಗೆನೇ ಬಂದು ವೈಟ್ ಮಾಡ್ತಾ ಇರ್ತಾರೆ. ಭಾಳ ಮುದ್ದಾಗಿ ವೈಟ್ ಮಾಡಿ ಅದೆಲ್ಲ ಮುಗಿಸ್ಕೊಟ್ಟು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ ಅವ್ರ ಪಬ್ಲಿಸಿಟಿ ಸ್ಟೈಲ್ ಅದು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ಅವ್ರದ್ದು ಒಂದು ಸಿನಿಮಾ ಇದೆ ಏನಪ್ಪ ಶಿವಣ್ಣ ಸಿನಿಮಾ ಹೇಳ್ತಾನೆ ಹೋಗ್ತೀನಿ ಅಂತ ತಿಳ್ಕೊಬೇಡಿ. ಅವ್ರದ್ದು ಒಂದು ಒಂದು ಯಾರು ರತ್ನ ಪ್ರಪಂಚ ಮಾಡಿ ಡೈರೆಕ್ಟರ್ದು ಒಂದು ಸಿನಿಮಾ ಒಂದಿದೆ ಅದು. ಸೊ ಎವ್ರಿ ಟೈಮ್ ಈ ಥರ ಒಂದು ಯಂಗ್ ಟೀಮ್ ಬಂದಾಗ ಯಾವತ್ತು ನಾವು ಕೆಲಸ ಮಾಡ್ತಾ ಇರಬೇಕು ಹೋಗ್ತಾ ಇರಬೇಕು. ಆ್ಯಂಡ್ ಎಲ್ಲ ನಮ್ಮ ಸ್ನೇಹಿತರು ಬಂದಿದ್ದಾರೆ ನೀವೆಲ್ಲರೂ ಬಂದಿದ್ದೀರಿ ಆಶೀರ್ವಾದ ಮಾಡೋಕ್ಕೆ ತುಂಬ ಥ್ಯಾಂಕ್ಸ್. ಅದು ಅನುಪಮ ಅವ್ರು ಬರ್ತಾರೆ. ಅವರು ಅಷ್ಟೇ ಮುದ್ದು ಮುದ್ದಾಗಿ ಮಾತಾಡಿ ಇಡೀ ಸ್ಟೇಜ್ನ ಅಳವಡಿಸ್ಕೊಂಡು ಎವ್ರಿ ಬಡಿ ಹಸ್ಕ ನನ್ನ ಮಗಳು ಬಂದಿದ್ದಾಳೆ ನಮ್ಮ ಮನೆಯವರು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಇದ್ದೀವಿ ಅಂದರೆ ಅದು ಮನೇಲಿ ಕಾರಣ ಅದು 100% ಆಯ್ತು ಇಲ್ಲೇ ಬಿದ್ದಾಟ. ಯಾಕಂದರೆ ಕಷ್ಟ ಸುಖ ನೋವು ನಲಿವು ಎಲ್ಲಾದ್ರಲ್ಲೂ ಶಿ ಇಸ್ ದೇರ್ ವಿತ್ ಮೀ. ಆಮೇಲೆ ನನಗೇನಾದರೂ ಆದಾಗ ಯಾವಾಗ ಪಕ್ಕದ ಯಾವಾಗ ಜೊತೆಲಿ ಇರ್ತಾರೆ ನಮ್ಮ ಫ್ಯಾಮಿಲಿ ಇರುತ್ತೆ. ಅಫ್ಕೋರ್ಸ್ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿ ಬಿಟ್ಟು ನನ್ನ ಫ್ಯಾಮಿಲಿ ಅಂತ ಬಂದಾಗ ಗೀತಾ ಇಸ್ ಆಲ್ವೇಸ್ ಬಿಹೈಂಡ್ ಮೀ. ಆ್ಯಂಡ್ ನನಗೆ ಏನಂತೇಳಿ ಯಾವ ಯಾಕೆ ಯಾಕೆ ಹೇಳ್ತಿದ್ರು ಅಂದರೆ ಸಿ ನನಗೆ ಎರಡು ಮೂರು ಪ್ರಾಬ್ಲಮ್ ಆಯಿತು ಒಂದು ಬ್ರೈನ್ಲಿ ಒಂದು ಹಾರ್ಟ್ಲಿ. ಸೊ ಅದಾದಾಗ ತುಂಬ ಸಫರ್ ಮಾಡಿದ್ರು. ಆ್ಯಂಡ್ ಯಾರು ಅವರು ಕೂದಲು ಕೊಡಲ್ಲ ಹೆಣ್ಮಕ್ಳು ಕೂದಲು ಕೊಡಲ್ಲ ಆದರೆ ಶಿ ಗೇವ್ ಹೇರ್ ಫಾರ್ ಮಿ. ಸೊ ಐ ವಿಲ್ ಬಿ ದೇರ್ ಆಲ್ವೇಸ್ ಫಾರ್ ಹರ್ ವಾಟ್ ಎವರ್ ಶಿ ಡಸ್ ಐ ಸಪೋರ್ಟ್ ಹರ್. ಆ್ಯಂಡ್ ಥ್ಯಾಂಕ್ ಯು ಐ ಲವ್ ಯು ಲಾಟ್. ಆ್ಯಂಡ್ ಬಿ ಲೈಕ್ ದಿಸ್ ವಿತ್ ಮಿ ಆಲ್ವೇಸ್ ಆ್ಯಂಡ್ ಬಿ ಸ್ಮೈಲಿಂಗ್ ಆಲ್ವೇಸ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಅಕ್ಟೋಬರ್ 29 ನೋಡಿ ಸಿನಿಮಾನ ಎಂಜಾಯ್ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ. ಹೋಪ್ ಎಲ್ರಿಗೂ ಈ ಸಿನಿಮಾ ಎಂಟರ್ಟೈನ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಂಬಿದ್ರೆ ಎಲ್ಲ ಭಜರಂಗಿ ಟು ಟೀಮ್ನವ್ರಿಗೂ ಥ್ಯಾಂಕ್ ಯು ಲವ್ ಯು ಆಲ್. ಪಾಸಿಟಿವಿಟಿಗೆ ಇನ್ನೊಂದು ಹೆಸರೇ ಶಿವಣ್ಣ. ಯಾಕಂದ್ರೆ ಪ್ರತಿ ಸಲ ಶಿವಣ್ಣನಿಗೆ ಮಾತಾಡಿದಾಗ ಮುಖದಲ್ಲಿ ಒಂದು ಸ್ಮೈಲ್ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿ ಮಾಡ್ತೀರಾ. ನಿಮ್ಮ ಸರಳತೆಯಿಂದ ಪ್ರತಿ ಸಲ ನಮ್ಮನ್ನ ಇನ್ಸ್ಪೈರ್ ಮಾಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಈಗ ಶಿವಣ್ಣ ಡಾನ್ಸ್ ಅಲ್ಲಿ ಕಿಂಗು, ಅಪ್ಪು ಸಾರ್ ಡಾನ್ಸ್ ಅಲ್ಲಿ ಕಿಂಗು, ಮೂರು ಜನ ಒಂದೇ ವೇದಿಕೆಯಲ್ಲಿ ಇಟ್ಕೊಂಡು ಭಜರಂಗಿಗೆ ಡಾನ್ಸ್ ಸ್ಟೆಪ್ ಹಾಕಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಕಂಪ್ಲೀಟ್ ಅನ್ಸಕ್ಸ್ ಆದ್ರೆ ಶಿವಣ್ಣ ಎರಡೇ ಎರಡು ಸ್ಟೆಪ್ ಪ್ರಕಾರ
ಎಷ್ಟು ಪ್ರೀತಿಯಿಂದ ನಮ್ಮ ಜೊತೆಗಿದ್ದಕ್ಕೆ ಮಾತ್ರ ಥ್ಯಾಂಕ್ ಯು ಹೇಳಿದ್ರೆ ಸಾಲದು. ಜಯಣ್ಣ ಭೋಗೇಂದ್ರ ಭೋಗಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಪ್ಪು ಸರ್ಗೆ, ಯಶ್ ಸರ್ಗೆ, ಶಿವಣ್ಣಗೆ ಪ್ರೀತಿಯ ಮುಖ ಕೊಡೋದ್ರ ಮೂಲಕ ಥ್ಯಾಂಕ್ ಯು ಹೇಳಬೇಕು. ಜೊತೆಗೆ ದಯವಿಟ್ಟು ವೇದಿಕೆ ಮಾಡಬೇಕು.